ಅವರು ಏರ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಕೂದಲು ಆರೋಗ್ಯಕರವಾಗಿ ಬೆಳೆಯುತ್ತೆ ಅಂತ. ಹೆಣ್ಮಕ್ಳನ್ನೇ ಮೀರಿಸುವಂತ ಅಯ್ಯೋ ಅಂತ ಅನ್ಕೊಳ್ಳೋ ಮಟ್ಟಿಗೆ ಕೂದಲು ಬೆಳೆಸ್ಕೊಂಡಿದ್ದಾರೆ ಅವ್ರನ್ನು. ಹೇಗಿದೆಲ್ಲ ಸಾಧ್ಯ ಆಯ್ತು? ಎರಡನೇ ಸಲದ್ದು ಕೂದಲು ಇದು. ಇದು ಫಸ್ಟ್ ನಾವು ಕಟ್ ಮಾಡಿ ಕೊಟ್ಬಿಟ್ಟಿರ್ದ್ರು, ಈಗ ಮೂರು ನಾಲ್ಕು ವರ್ಷದಲ್ಲಿ ಇಷ್ಟು ಬಂದಿದ್ರು. ಸರ್, ಇದು ಉದ್ರ ಕೂದಲು ಪುನಃ ಬರುತ್ತದೆ ಸರ್, ಬೇರುಗಳು ಒಳಗಡೆ ಇರುತ್ತದೆ, ಮ್ಯಾಲೆ ಖಾಲಿ ಕೂದಲು ಕಟ್ ಆಗ್ಬಿಡ್ತದೆ. ನಮ್ಮ ಎಣ್ಣೆ ಹಚ್ಚಿದ್ರೆ ಆ ಕೂದಲ್ಗೆ ಶಕ್ತಿ ಬಂದ್ಬಿಟ್ಟು ಪುನಃ ಕೂದಲು ಅಲ್ಲಿ ಅಲ್ಲಿಂದಾನೇ ಬರುತ್ತದೆ ಸರ್. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಿದ್ರಿ ಸರ್? ನಮ್ಮ ತಾತ ಮುತ್ತಾತ ಕಾಲದ್ದು. ಯಾವ ದೇಶದಿಂದ ಎಲ್ಲ ಕಾಲ್ ಬರುತ್ತೆ ನಿಮ್ಗೆ? ದುಬೈ, ಸಿಂಗಾಪುರ್, ಮಲೇಷ್ಯಾ ಬರುತ್ತೆ. ತಿಂಗಳಿಗೆ ಸುಮಾರು ಎಷ್ಟು ನೀವು ಈಗ ಒಂದು ಇದನ್ನ ಸಪ್ಲೈ ಸರ್? ಇದು ಈಗ ಸರ್ ಫಸ್ಟ್ ತಿಂಗಳಿಗೆ 150 100 ಹೋಗ್ತಿದ್ವು, ಈಗ 500 600 1000 ಗಂಟಾನು ಕಳಿಸ್ತೀನಿ ಸರ್. ಈ ನಮ್ಮ ಆದಿವಾಸಿಗಳ ಈ ಒಂದು ಏನ್ ಏರೋ ಆಯಿಲ್ ಇದೆ, ಇದನ್ನ ಜಗತ್ತಿಗೆ ಮುಟ್ಟಿಸುವಂತ ಕೆಲಸವನ್ನ ಜಗನ್ ಟೀಮ್ ಮಾಡ್ತಿದೆ. ನಮ್ಮ ಕರ್ನಾಟಕದ ಒಂದು ಪ್ರಾಡಕ್ಟ್ ಇವತ್ತು ದೇಶ ವಿದೇಶಕ್ಕೆಲ್ಲ ಹೋಗ್ತದೆ ಅಂದ್ರೆ ಹೆಮ್ಮೆಯ ವಿಚಾರ. ಅದರಲ್ಲಿ ನಮ್ಮ ತಾತ ಮುತ್ತಾತರ ಕಾಲ ಅಂದ್ರೆ ನಾವುಗಳಲ್ಲ, ಆದಿವಾಸಿಗಳ ಪೂರ್ವಜರು ಏನೇನ್ ಮಾಡ್ತಿದ್ರಲ್ಲ ಅದು ಔಷಧೀಯ ಗುಣ ಇದರಲ್ಲಿದೆ. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ, ಎಲ್ಲ ಹೇಗಿದ್ದೀರಿ? ಎಸ್, ಬಹಳಷ್ಟು ಅದ್ಭುತವಾದಂಥ ಪ್ರದೇಶ ನಮ್ಮ ಕರ್ನಾಟಕದ ಈ ಒಂದು ಜಾಗ, ಈ ಒಂದು ವ್ಯವಸ್ಥೆಯನ್ನು ಇಡೀ ವಿಶ್ವಕ್ಕೆ ತಿಳಿಸುವಂಥ ಕೆಲಸ ಆಗಬೇಕು ಅಂತ. ಯಾಕಂತಂದರೆ ಎಷ್ಟೋ ಜನ ತನ್ನ ಏರ್ ಸ್ಟೈಲ್ಗೆ ಮತ್ತು ಉದ್ರೋಗ್ತಿರೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ನೆಮ್ಮದಿ ಕಳ್ಕೊಂಡಿರ್ತಾರೆ. ಬಟ್ ಇಲ್ಲಿ ನಿಮಗೆ ಆ ಒಂದು ನೆಮ್ಮದಿ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ, ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆ ಪರಿಹಾರ ಏನು ಎತ್ತ ಅಂತ ಇವರೆಲ್ಲ ನಿಮ್ಗೆ ಹೇಳ್ತಾರೆ. ಇವಾಗ ಬನ್ನಿ. ಒಂದು ಪ್ರಾಡಕ್ಟ್ ಅಂದಾಗ ಅದನ್ನು ಪ್ರಮೋಷನ್ ಮಾಡೋಕ್ಕೆ ರೂಪದರ್ಶಿ ಅವರು ಇವರು ಹುಡುಕ್ತಾರೆ. ಬಟ್ ನಮ್ಮ ಆದಿವಾಸಿಗಳು ಅವರ ಒಂದು ಏರ್ ಆಯಿಲ್ ಏನಿದೆಯಲ್ಲ ಅದನ್ನು ಜಗತ್ತಿಗೆ ಮುಟ್ಟಿಸ್ಲಿಕ್ಕೆ ಬೇರೆ ಯಾರೂ ರೂಪದರ್ಶಿಗಳಿಲ್ಲ. ಸೊ ಮಾಡೆಲ್ಗಳಂತ ಹೇಳ್ಬೋದು. ಅವ್ರ ಮನೇಲಿ ಅಮ್ಮ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಇವರೆಲ್ಲರೂ ಸಹ ಅವ್ರು ಏರ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಕೂದಲು ಆರೋಗ್ಯಕರವಾಗಿ ಬೆಳೆಯುತ್ತೆ ಅಂತ. ನೀವು ಈ ಕಡೆ ಹೆಣ್ಮಕ್ಳು ನೋಡ್ತಿದ್ದೀರಿ, ನೀವು ಆ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಅವರೂ ಸಹ ಮನೆಯಲ್ಲಿ ಇವ್ರ ಅಣ್ಣನ ಮಗ ಸರ್, ಅಣ್ಣನ ಮಗ ಅಣ್ಣನ ಅವರೂ ಸಹ ಹೆಣ್ಮಕ್ಳನ್ನೇ ಮೀರಿಸುವಂಥ ಅಯ್ಯೋ ಅಂತ ಅನ್ಕೊಳ್ಳೋ ಮಟ್ಟಿಗೆ ಕೂದಲು ಬೆಳೆಸ್ಕೊಂಡಿದ್ದಾರೆ ಅವ್ರನ್ನು. ಮತ್ತೆ ಹೇಗಿದೆಲ್ಲ ಸಾಧ್ಯ ಆಯಿತು ಮೇಡಮ್? ಅಲ್ಲ, ಹೇಗಿದೆಲ್ಲ ಏರ್ಸ್ ಎಲ್ಲ ನೀವೆಲ್ಲ ಇದು ಯಾವಾಗಿಂದ ಶುರು ಮಾಡಿದ್ರಿ? ನೀವು ಮಕ್ಕಳಿದ್ದಾಗಲೇ ಇವ್ರಿಗೆ ಎಣ್ಣೆ ಹಾಕಕ್ಕೆ ಶುರು ಮಾಡಿದ್ರ ಮೊನ್ನೆ? ಇದು ಎರಡನೇ ಸಲದ್ದು ಕೂದಲು ಇದು. ಇದು ಫಸ್ಟ್ ನಾವು ಕಟ್ ಮಾಡಿ ಕೊಟ್ಬಿಟ್ಟಿರ್ದ್ರು, ಈಗ ಮೂರ್ ನಾಲ್ಕು ವರ್ಷದಲ್ಲಿ ಇಷ್ಟು ಬಂದಿದ್ರು. ಮೂರ್ ನಾಲ್ಕು ವರ್ಷಕ್ಕೆ ಇಷ್ಟು ಬಂತು. ಓಕೆ, ಈಗ ಆಯಿಲ್ ನೀವು ಇದು ಮಾಡ್ತಿದ್ದೀರಲ್ಲ, ಎಷ್ಟು ದಿನಕ್ಕೊಂದ್ಸಲ ಈ ಆಯಿಲ್ ಹಚ್ಚಬೇಕು? ವಾರಕ್ಕೆ ಮೂರು ಸಲ ಹಚ್ಕೋಬೇಕು. ಒಂದು ಗಂಟೆ ಹಚ್ಚಿಬಿಟ್ಟು ವಾಶ್ ಮಾಡ್ಬೋದು. ಒಂದು ಗಂಟೆ, ಒಂದೇ ಗಂಟೆ ಸಾಕು, ಜಾಸ್ತಿ ಬೇಡ. ಎಲ್ರಿಗೂ ಏನಾಗ್ತದೆ ಗೊತ್ತಾ ಸರ್, ಈ ಬ್ಯಾಂಗ್ಳೂರಲ್ಲಿ ಬಹುತೇಕ ಎಲ್ಲ ಸೆಟಲ್ ಇರೋರ್ಗೆಲ್ಲ ಈ ಗೀಜರ್ಸ್ನೆಲ್ಲ ಸ್ನಾನ ಮಾಡ್ತಾರೆ, ಕೂದಲೆಲ್ಲ ಉದುರೋಗುತ್ತೆ. ಅದಕ್ಕೆ ಕೆಲವ್ರಿಗೆ ಏನಾಗುತ್ತೆ, ಟೆನ್ಷನ್ಗೆ ಏನೋ ಗೊತ್ತಿಲ್ಲ, ನಮ್ಮ ಥರ ವೈಟ್ ಏರ್ಸ್ ಬಂದ್ಬಿಡುತ್ತೆ ಬೇಗ. ಇದೊಂದು ಸಮಸ್ಯೆ ಇರುತ್ತೆ. ನೀವಾಗಲೇ ಕೆಲವ್ರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯವ್ರಿಗೆಲ್ಲ ಏನಾಗುತ್ತೆ ಏನು ಅಂತ ಕರೀತಲ್ಲ ಗೊತ್ತಿಲ್ಲ, ಅದೆಲ್ಲ ಕೆಲವ್ರಿಗೆಲ್ಲ ಸಮಸ್ಯೆ ಇರುತ್ತೆ. ಈ ಥರದ್ದೆಲ್ಲ ಕೆಲವ್ರಿಗೆ ಗಂಡಸರಿಗೆ ಬಹುತೇಕ ಬಾಂಡ್ಲಿ ಇದಾಗುತ್ತೆ, ಕೂದಲೆಲ್ಲ ಉದುರುತ್ತೆ, ಇಂಥ ಸಮಸ್ಯೆ ಆಗುತ್ತೆ ಸರ್. ಇದು ಉದ್ರ ಕೂದಲು ಪುನಃ ಬರುತ್ತದೆ ಸರ್, ಬೇರುಗಳು ಒಳಗಡೆ ಇರುತ್ತದೆ, ಮ್ಯಾಲೆ ಖಾಲಿ ಕೂದಲು ಕಟ್ಟಾಗ್ಬಿಡ್ತದೆ. ನಮ್ಮ ಎಣ್ಣೆ ಹಚ್ಚಿದ್ರೆ ಆ ಕೂದಲ್ಗೆ ಶಕ್ತಿ ಬಂದ್ಬಿಟ್ಟು ಪುನಃ ಕೂದಲು ಅಲ್ಲಿ ಅಲ್ಲಿಂದಾನೇ ಬರುತ್ತೆ ಸರ್. ಆಮೇಲೆ ನೀವೆಲ್ಲ ಯಾರು ಈ ವಿಡಿಯೋ ನೋಡ್ತಿದ್ದೀರಿ, ಇದಕ್ಕೂ ಮುಂಚಿತವಾಗಿ ಇವ್ರದ್ದೊಂದು ವಿಡಿಯೋ ನೋಡಿರ್ತೀರಿ. ಈ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಇಡೀ ದೇಶಾದ್ಯಂತ ಇದೊಂದು ಇವರು ವಿಡಿಯೋ ವೈರಲ್ ಆಗಿತ್ತು. ಅಯ್ಯೋ, ಹೆಂಗೆ ಸಾಧ್ಯ ಇದೆಲ್ಲ, ಏನು ಕತೆ, ಒಂದ್ಸಲ ನೋಡ್ಬಿಡೋಣ ಪ್ರಾಕ್ಟಿಕಲ್ ಆಗಿರಲಿ ಅಂತ. ಆದಿವಾಸಿ ಜನಾಂಗ ತನ್ನ ಪೂರ್ವಜರು ಏನೇನು ಮಾಡ್ತಿದ್ರು ಅದನ್ನು ಉಳಿಸ್ಕೊಂಡು ಹೋಗೋ ಕೆಲಸ ಮಾಡ್ತಿದ್ದಾರೆ. ಎಷ್ಟು ವರ್ಷದಿಂದ ಇದನ್ನು ಮಾಡ್ತಿದ್ರಿ ಸರ್? ನಮ್ಮ ತಾತ ಮುತ್ತಾತ ಕಾಲದ್ದು ಇದು. ಈಗ ಅಂದಲ್ಲ, ನಮ್ಮ ಇದೇ ಬಿಸ್ನೆಸ್ ನಮ್ದು. ಫಸ್ಟ್ ಕಡಿಮೆ ಮಾಡ್ತಿತ್ತು, ಗೊತ್ತಾಗಿಲ್ಲ, ಈಗ ನಾವು ಜಾಸ್ತಿ ಮಾಡ್ತಿದ್ದೀವಿ. ಮನೆಯಿಂದ ಬೀದಿ ಬೀದಿ ಹೋಗಿ ಮಾರೋದು ಇತ್ತು. ಓಕೆ, ಇವಾಗ ಎಲ್ಲ ಕೋರಿಯರ್ದನ್ನ ಇವಾಗ ಕೇಳ್ಬಿಟ್ಟು ನಮ್ಗೆ ಸರ್ಕಾರ ಸ್ವಲ್ಪ ಇದು ಮಾಡಿ ಎಲ್ಲ ಮಾಡಿ ಕೊಟ್ರು. ಸರ್ಕಾರ ಹೆಲ್ಪ್ ಮಾಡ್ತಿದ್ಯಾ? ಯೂಟ್ಯೂಬ್ ಅಲ್ಲಿ ಹಾಕಿರಿ, ಇದು ಫೇಸ್ಬುಕ್ ಅಲ್ಲಿ ಆಗ್ರೆ ನಿಮ್ಗೆ ಮನೆಯಿಂದಾನೇ ಕಳಿಸ್ಬಹುದು, ಬೀದಿ ತಿರುಗೋಕೆ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಹಂಗೆ ಕೇಳ್ಮೇಲೆ. ಸೊ ಮೊದ್ಲು ಏನ್ ಕೆಲಸ ಮಾಡ್ತಿದ್ರಿ ನೀವು ಅಂದ್ರೆ, ಲೈಕ್ ಬೇರೆ ಏನಾರ ಕೆಲಸ ಮಾಡ್ತಿದ್ರ? ಇದೇ ಎಣ್ಣೆ ಬಿಸ್ನೆಸ್ ನಮ್ದು, ಅದೇ ಬ್ಯಾಟೆನು ಮಾಡ್ತೀವಿ ನಾವು. ಓಕೆ ಓಕೆ, ಮಾಮೂಲಿ ನಿಮ್ಮ ಕಸಬು ಜನಾಂಗದ ಕಸಬಹುದು. ಈಗ ನಿಮ್ ಮನೆಯವ್ರಿಗೆಲ್ಲ ಕೆಲಸ ಇಲ್ಲ? ಈಗ ಇದೆ ಇದೆ ಸರ್, ಇದೆ ಎಲ್ರಿಗೂ ಇಲ್ಲ, ಎಲ್ಲ ಆರಾಮಾಗಿದ್ದೀರಿ, ಖುಷಿ ಖುಷಿ ಆಗಿದ್ದೀರಿ. ಎಸ್, ಜನರ ಕೂದಲಿನ ಆರೋಗ್ಯ ಕಾಪಾಡೋದ್ರ ಜೊತೆಗೆ ಇವರ ಫಿನಾನ್ಷಿಯಲ್ ಆರೋಗ್ಯವನ್ನು ಕೂಡ ಕಾಪಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಇವತ್ತು ಯಾವ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತಂದರೆ, ಫೇಸ್ಬುಕ್ಕು ಯೂಟ್ಯೂಬ್ ಇದೆಲ್ಲ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಕಟ್ಟ ಕಡೆದಾಗಿ ಅಮೇರಿಕಾದಲ್ಲೂ ಕೂಡ ವಾಚ್ ಮಾಡ್ಬೋದು. ಅಮೇರಿಕಾದಲ್ಲಿ, ಲಂಡನ್ನಲ್ಲಿ, ರಷ್ಯಾದಲ್ಲಿ, ಅಂದರೆ ಚೀನಾ ಬಂದುಬಿಟ್ಟು, ಯಾಕಂದ್ರೆ ಅಲ್ಲಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ನೋಡ್ಲಿಕ್ಕೆ ಅವೈಲೇಬಲ್ ಇಲ್ಲ. ಸೊ ಎಲ್ಲ ಕಡೆಗೂ ಇವ್ರದ್ದು ರೀಚ್ ಆಗಿದೆ. ಯಾವ ದೇಶದಿಂದ ಎಲ್ಲ ಕಾಲ್ ಬರುತ್ತೆ ನಿಮಗೆ?
ಎಲ್ಲ ದೇಶದಲ್ಲಿ ಬರುತ್ತೆ ಸರ್. ಯಾವ್ಯಾವ ದೇಶ ಪರ್ಟಿಕ್ಯುಲರ್ ಸರ್? ಯು ಪಿ, ಬಿಹಾರ, ಮಧ್ಯಪ್ರದೇಶ, ತಮಿಳ್ನಾಡು, ಆಂಧ್ರ ಪ್ರದೇಶ, ಕೇರಳ ಎಲ್ಲ ಕಡೆ ಫೋನ್ ಬರುತ್ತೆ. ದುಬೈ, ಸಿಂಗಾಪುರ್, ಮಲೇಷ್ಯಾ ಬರುತ್ತೆ. ಕೊರಿಯರಲ್ಲಿ ಕಳಿಸ್ತಂದ್ರೆ ಪೋಸ್ಟ್ ಅಲ್ಲಿ ಕಳಿಸ್ತೀನಿ. ಯಾಕಂದ್ರೆ ಅದರಲ್ಲಿ ಚಾರ್ಜರ್ ಜಾಸ್ತಿ ಇದೆ, ಇದು ಸಬ್ ಡ್ಯೂಟಿ ಕಟ್ಟಬೇಕು, ಇನ್ನು ಚಾರ್ಜರ್ ಜಾಸ್ತಿ ಹಾಕಿ ಅದರಲ್ಲಿ ಕಳಿಸ್ಬೇಕು. ಆದ್ರೆ ಆ ಕಡೆಯಿಂದ ದೇಶ ದುಡ್ಡು ಕೇಳ್ತೀವಿ ಸರ್. ಎಸ್, ಇವರಿಗೆ ಸರ್ಕಾರ ಅದು ನಾವು ಹೊರಗಡೆ ದೇಶ ಕಳಿಸ್ಬೇಕಂದ್ರೆ ಫಸ್ಟ್ ನಾವು ಲ್ಯಾಬೋರೇಟರಿ ಚೆಕ್ ಮಾಡಿಬಿಟ್ಟು ಆ ರಿಪೋರ್ಟ್ ಕೊಟ್ಟಿದ್ರೆ ಆವಾಗ ಹೊರಗಡೆ ದೇಶ ಹೋಗ್ತದೆ. ಅದನ್ನ ಅಲ್ಲಿ ಸ್ಲಿಪ್ ಮಾಡಬೇಕು, ಅದನ್ನಲ್ಲಿ ಜಾಯಿಂಟ್ ಮಾಡಬೇಕು. ಬೇಕಂದ್ರೆ ಅವರೆಲ್ಲ ಖರ್ಚು ನಮ್ಗೆ ಹಾಕಿದ್ರೆ ನಾವು ಕಳಿಸ್ತೀವಿ, ಯಾತ್ರ ಕಳಿಸಲ್ಲ, ಜಾಸ್ತಿ ಆಗ್ತದೆ. ಅದು ಲ್ಯಾಬೋರೇಟರಿ ಕೊಟ್ಟು ಅದು ರಿಪೋರ್ಟ್ ಬಂದ್ರೆ ಅದು ರಿಪೋರ್ಟ್ ಮೇಲೆ ಅಂಟಿಸದೆ ರಿಪೋರ್ಟ್ ನಲ್ಲಿ ಹೋಯ್ತದೆ. ಇದು ಲಿಕ್ವಿಡ್ ಟು, ಇದು ಅದು ಅಂಟಿಸ್ಬಿಟ್ಟಿದ್ರೆ ಹೋಯ್ತದೆ. ಎಸ್, ಬಹಳ ಆಶ್ಚರ್ಯ. ನೀವು ಅನ್ಸುತ್ತೆ ನನಗೂ ಅದೇ ಕುತೂಹಲ ಆಗಿದ್ದು. ಇದೆಲ್ಲ ಕಡೆ ಓಕೆ, ನಮ್ಮ ಕರ್ನಾಟಕ ಮಾತ್ರ ಫೇಸ್ಬುಕ್ ಅಲ್ಲಿ ಬರಲ್ಲ, ಇದು ಬೇರೆ ದೇಶಕ್ಕೆ ಹೋಗುತ್ತೆ, ಏನ್ ಕಥೆ ಅಂದಾಗ ಇದನ್ನ ಲ್ಯಾಬೋರೇಟರಿನಲ್ಲಿ ಟೆಸ್ಟ್ ಮಾಡಿಸಿ ಆ ದೇಶಕ್ಕೆ ಏನ ಖರ್ಚಾಗುತ್ತೆ ಕಳ್ಸೋಕೆ ಹಣವನ್ನ ತೆಗೆದುಕೊಂಡು ಕಳಿಸ್ತೀರಿ. ತಿಂಗಳಿಗೆ ಸುಮಾರು ಎಷ್ಟು ನೀವು ಈಗ ಒಂದು ಇದನ್ನ ಸಪ್ಲೈ ಸರ್? ಇದು ಈಗ ಸರ್ ಫಸ್ಟ್ ತಿಂಗಳಿಗೆ 150 100 ಹೋಗ್ತಿದ್ವು, ಈಗ 500 600 1000 ಗಂಟ ಕಳಿಸ್ತೀನಿ ಸರ್. 1000ವರೆಗೂ ಕಳಿಸ್ತೀರಿ? ಈ ಕಾಡಿಗೆಲ್ಲ ಹೋಗ್ತಾರೋದು ಯಾರು ತರ್ತೀರಿ? ಇದನ್ನೆಲ್ಲ ತರಬೇಕಲ್ಲ, ನಾವೇ ಹೋಗ್ತಾ ಇದ್ದೋ. ಇವಾಗ ನಾವು ಸ್ವಲ್ಪ ಎಣ್ಣೆ ಮಾಡ್ಬೇಕಲ್ವ, ಕೆಲಸ ಜಾಸ್ತಿ ಆಗೋಯ್ತು ಸರ್. ಈಗ ಮುಕ್ಕೂರವ್ರಿಗೆ ಕಳಿಸ್ಬಿಡ್ತೀವಿ, ಅವರೆಲ್ಲ ತರ್ತಾರೆ, ಅವ್ರಿಗೆ ನಾವು ದುಡ್ಡು ಕೊಟ್ಬಿಡ್ತೀನಿ. ಅದೇ ನಾವು ಎಣ್ಣೆ ತಂದ್ಬಿಟ್ಟು ಅದು ಮಾಡೋ ಗಂಟ ಅವ್ರು ಗಿಡಮಿಡ್ಕಿ ತಂದ್ಬಿಟ್ರೆ ನಾವು ಅಷ್ಟು ಮಾಡ್ತೀವಿ. ಓಕೆ ಸರ್, ಅವರು ಮನೆಯಲ್ಲಿ ಕುತ್ಕೊಂಡಿರ್ತಾರೆ, ನಮಗೆ ಇದು ಕೆಲಸ ಜಾಸ್ತಿ ಆಗೋಯ್ತು, ಅವ್ರಿಗೆ ದುಡ್ಡು ಕೊಟ್ಟರೆ ಅವರು 2-3 ದಿನ ಆ ಕಡೆ ಇದ್ದು ಎತ್ಕೊಂಡು ಬರ್ತಾರೆ. 2-3 ದಿನ ಕಡಲೆ ಇದ್ದು ತರ್ತಾರೆ, ಮಾಡ್ಕೊಂಡು ಇದ್ದು ತಗೊಂಡು. ಓಕೆ, ಒಟ್ಟಲ್ಲಿ ಟೀಮ್ ವರ್ಕ್. ಈ ಮನೆಯಲ್ಲಿ ಒಬ್ರು ಗಿಡಮೂಲಿಕೆಗಳನ್ನ ತಂದ್ರೆ ಏನು ಕೆಲವರು ಇಲ್ಲಿ ಯಾರು ಮಹಿಳೆಯರು ಇರ್ತಾರೆ ಅವ್ರು ಇದನ್ನ ತಯಾರು ಮಾಡೋ ಕೆಲಸಗಳನ್ನ ಮಾಡ್ತಾರೆ. ಒಂದು ಆಶ್ಚರ್ಯ ಅಂತಂದ್ರೆ, ನಾನಾಗಲೇ ಹೇಳಿದೆ, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ, ಆದಿವಾಸಿಗಳಿಗೆ ಅಂತ ಇರತಕ್ಕಂಥ ಪ್ರತ್ಯೇಕವಾದಂಥ ಗ್ರಾಮ ಇದು. ಇಲ್ಲಿ ಬಂದರೆ ನಿಮಗೂ ಖುಷಿ ಆಗುತ್ತೆ. ಈ ಒಂದು ಗ್ರಾಮದ ಒಂದು ಏನಿದೆಯಲ್ಲ, ಆಯಿಲ್ ಇದೆಯಲ್ಲ, ಆಯಿಲ್ ಆದಿವಾಸಿ ನೀಲ ಹರ್ಬಲ್ ಹೇರ್ ಆಯಿಲ್ ಇದೆಯಲ್ಲ, ಇದು ಜಗತ್ತಿನ ಮೂಲೆ ಮೂಲೆ ತಲುಪ್ತಿದೆ. ಇದನ್ನು ತಪ್ಪಿಸಿಕ್ಕೆ ಕಾರಣ ಆಗಿದ್ಯಾರು? ನೀವುಗಳೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದವರು ಇದನ್ನೆಲ್ಲ ಶೇರ್ ಮಾಡಿದ್ರು, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ. ಹೇಗೆ ಇದು ಮೂಲೆ ಮೂಲೆ ತಲುಪ್ತಿದೆ, ಇದು ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ತಂಡ ಜೊತೆ ಕೈ ಜೋಡಿಸಿದೆ. ಅದು ಯಾರು, ಏನು ಕತೆ ಅಂತ ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಯಾಕೆಂತಂದರೆ ಆದಿವಾಸಿಗಳು, ಹುಣಸೂರವರು, ನಮ್ಮ ಮೈಸೂರಿನವರು ಅಂದಾಗ ಖುಷಿ ಆಗೋದು ನಮ್ಮ ಕರ್ನಾಟಕ ಜನರುಗಳಿಗೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದ ಒಂದು ಪ್ರಾಡಕ್ಟ್ ಇವತ್ತು ದೇಶ ವಿದೇಶಕ್ಕೆಲ್ಲ ಹೋಗ್ತದೆ ಅಂದರೆ ಹೆಮ್ಮೆಯ ವಿಚಾರ. ಅದರಲ್ಲಿ ನಮ್ಮ ತಾತ ಮುತ್ತಾತರ ಕಾಲ ಅಂದರೆ ನಾವುಗಳಲ್ಲ, ಆದಿವಾಸಿಗಳ ಪೂರ್ವಜರು ಏನೇನು ಮಾಡ್ತಿದ್ರಲ್ಲ, ಅದು ಔಷಧೀಯ ಗುಣ ಇದರಲ್ಲಿದೆ. ಹಾಗಾಗಿ ಇನ್ನು ಇದಕ್ಕೆ ಎಲ್ಲೆಲ್ಲಿಂದ ಏನು ತರ್ತಾರೆ, ಯಾವ ಥರ ತಯಾರು ಮಾಡ್ತಾರೆ, ಆ ವಿಷಯವನ್ನು ಕೂಡ ತಿಳಿಸ್ತಾನೆ ಸರ್. ಇದು ಬೇರೆಯವ್ರ ಮಕ್ಕಳಲ್ಲ, ಇದು ನಮ್ಮ ಸ್ವಂತ ಮಕ್ಕಳು. ಇದು ದೊಡ್ಡ ಮಕ್ಕಳು, ಇದು ಚಿಕ್ಕವಳು, ಇದು ಅಣ್ಣನ ಮಗ, ಇದು ನಮ್ಮ ಮಿಸ್ಸಸ್ಸು. ನೋಡಿ ಕುದುಲು, ಇದು ಡೂಪ್ಲಿಕೇಟ್ ಕೂಡ ಹಾಕಿಲ್ಲ, ಇದು ಒರಿಜಿನಲ್ಲು. ನೋಡಿ ಆ ಥರ ಇವ್ರದ್ದು ನೋಡಿ, ನಮ್ಮ ಅಣ್ಣನ ಮಗ. ಅದು 2 ವರ್ಷ ಆಯ್ತು ಸರ್, 2 ವರ್ಷ 2 ವರ್ಷ ಬಂದ್ರೆ ಇಷ್ಟು ಬಂದ್ಬಿಡ್ತದೆ ಸರ್ ಕೂದಲು, ಏನು ಡ್ಯಾಮೇಜ್ ಆಗಲ್ಲ. ನಾವು ಯಾರ್ದೋ ಮೇಲೆ ಪ್ರಯೋಗ ಮಾಡ್ತಿಲ್ಲ, ನಮ್ಮನೆ ಮಕ್ಕಳಿಗೆ ಯೂಸ್ ಮಾಡಿದೀವಿ ಈ ತರ ಇದೆ ಅಂತ ನಾನು ಆಗ್ಲೇ ಹೇಳಿದೆ ನಿಮ್ಗೆ. ನೀವು ಎಷ್ಟೋ ಕಡೆ ಯೂಟ್ಯೂಬ್ ಅಲ್ಲಿ ಬಿಸ್ಬೇಕು ನೋಡಿದಾಗ ಗೊತ್ತಾಗುತ್ತೆ, ನಾಟಿ ಈರುಳ್ಳಿ ಬಳಸೋದ್ರಿಂದ ಏನ್ ಬರುತ್ತೆ, ಕೂದಲು ಬರುತ್ತೆ ಅಂತ ಹೇಳ್ತಾರೆ. ಕರ್ಬೇವು ಬಳಸೋದ್ರಿಂದ ಕೂದಲು ಕಪ್ಪೆ ಇರುತ್ತೆ ಅಂತ ಹೇಳ್ತಾರೆ. ಆ ನೆಲ್ಲಿಕಾಯಿಂದ ಹಿಡಿದು ಎಲ್ಲವನ್ನು ಕೂಡ ಅದಕ್ಕೆ ಹಾಕಿ ಎಣ್ಣೆಯನ್ನ ಹರ್ಬಲ್ ಆದಿವಾಸಿ ನೀಲ ಏರ್ ಆಯಿಲ್ ಏನಿದೆ ಅದನ್ನು ತಯಾರು ಮಾಡಿದ್ದಾರೆ. ಈ ತರ ಎಣ್ಣೆ ಮಾಡಿದ್ದೀನಿ ಸರ್. ಎಸ್, ಈ ತರ ಎಣ್ಣೆ ಎಷ್ಟಿದು? ಹಾಫ್ ಲೀಟರ್? ಹಾಫ್ ಲೀಟರ್ ಸರ್. ಹಾಫ್ ಲೀಟರ್, ಓಕೆ. ಹಾಫ್ ಲೀಟರ್ ತಯಾರು ಮಾಡ್ತೀವಿ. ಫೋಟೋ ಮೇಲಿರೋದು ಯಾರ್ದಿದು? ಮಂಗಳ. ಓ, ಏನ್ ನಿಮ್ಮ ಹೆಸರೇನು? ರಬೀತಾ. ಈ ಬಾಟಲ್ ಮೇಲೂ ಅಷ್ಟೇ, ಬಾಟಲ್ ಮೇಲಿರೋ ಬ್ರ್ಯಾಂಡ್ ಅಂಬಾಸಿಡರ್ ಅವ್ರ ಮಗಳೇ, ಇಲ್ಲೇ ಇದ್ರು ಮೇಡಮ್. ಅಂದ್ರೆ ನಿಮ್ಗೆ ಪ್ರಾಕ್ಟಿಕಲ್ 100% ಪಕ್ಕ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಆದಿವಾಸಿಗಳ ನಮ್ಮ ಆ ಕಲ್ಚರು, ಸಂಸ್ಕಾರ, ಸಂಸ್ಕೃತಿ ಅವ್ರು ಬೆಳ್ಕೋ ಬಂದಿದ್ದು, ಬೆಳೆಸಿದ್ದು, ಅದೆಲ್ಲವನ್ನು ಸಹ ಜಗತ್ತಿಗೆ ತೋರಿಸುವಂತ ಪ್ರಯತ್ನ, ಪುಟ್ಟ ಪ್ರಯತ್ನ ಇದಾಗಿದೆ. ಇದಿಷ್ಟೇ ಅಲ್ಲ, ಅದನ್ನ ಯಾವ ತರ ತಯಾರು ಮಾಡ್ತಾರೆ, ಏನ್ ಕತೆ, ಅದರ ರಿಯಾಲಿಟಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಎಸ್, ನಮ್ಮ ರಾಜ್ಯದ ಹೆಮ್ಮೆಯ ಆದಿವಾಸಿಗಳು ಯಾವ ರೀತಿ ಆ ಮೂಲ ವೃತ್ತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇಡೀ ವಿಶ್ವಕ್ಕೆ ಒಂದು ತಮ್ಮ ಔಷಧೀಯ ಗುಣವುಳ್ಳ ಇದನ್ನು ತಯಾರು ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನು ನಾನು ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಬಂದೆ. ಈಗ ಅದೆಲ್ಲ ಕಾಡಿಗೆ ಹೋಗ್ತಾರೆ, ಅದನ್ನೆಲ್ಲ ತರ್ತಾರೆ, ಕಲೆಕ್ಟ್ ಮಾಡಿ ತರ್ತೀರಿ, ಅದನ್ನ ಹೆಂಗೆಲ್ಲ ನೀವು ಪ್ರೋಸೆಸ್ ಮಾಡ್ತೀರಿ ನೆಕ್ಸ್ಟು?
ಸರ್ ಇದು ನಾವು ಕಾಡಿಂದ ಗಿಡಗಳೆಲ್ಲ ತಗೊಂಡು ಬರ್ತೀನಿ ಕುದುರು ಬರೋದು ಕುದುರನ ಡ್ಯಾಂಡಪ್ ಇದ್ರೆ ಕರ್ವಾ ಪುಣ್ಸೆ ಆಗಿಬಿಡ್ತಾರೆ ತಲೆ ಪ್ರಾಬ್ಲಮ್ ಆಗಿದ್ರೆ ನಮ್ಮ ಎಣ್ಣೆಯಿಂದ ಕ್ಲಿಯರ್ ಆಗುತ್ತದೆ ಸರ್ ಈಗ ಇದು ಹೆಂಗೆ ಶುರು ಮಾಡ್ತೀರಿ ಫಸ್ಟ್ ಏನೇನು ಹಾಕ್ಬಿಟ್ಟು ಬೇಯಿಸಿ ಸರ್ ನಮ್ಮದು ಗಿಡಿ ಮುಳ್ಕೆ ಹಾಕ್ಬಿಟ್ಟು ನಾವು ಎಣ್ಣೆ ತುಂಬಿ 4 ದಿನದಿಂದ 5 ದಿನ ನಾವು ಬೇಯಿಸಬೇಕು ಅಂದ್ರೆ ಕಂಟಿನ್ಯೂಸ್ ಬೇಯಿಸ್ತೀರಾ ಇಲ್ಲ 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 ಒಂದು 2 ಗಂಟೆ ಒಂದು ಅರ್ಧ ಗಂಟೆ ಬೇಯಿಸಿ ಮಡಕ ಬಿಡ್ತೀವಿ ಒಂದು ದಿನ ತಣ್ಣ ಆದ್ಮೇಲೆ ಪುನಃ ಒಂದೊಂದು ದಿನ ಪುನಃ ಅರ್ಧ ಗಂಟೆ ಕಾಯಿಸ್ತೀವಿ ಆತರ ಒಂದು 4-5 ಟೈಮ್ 5 ದಿನ ಇನ್ಕೊಳ್ಳಿ ಕಾಯಿಸಬೇಕಂದ್ರೆ ಯಾಕಂದ್ರೆ ನಿಧಾನಕ್ಕೆ ರಸವನ್ನು ಬರಬೇಕು ಓಕೆ ಓಕೆ ಬಂದ್ರೆ ಬೆನಿಫಿಟ್ ಜಾಸ್ತಿ ಆಗುತ್ತದೆ ಎಸ್ ಏನು ಆ ಸೊಪ್ಪು ಆ ಬೇರು ಆ ಈರುಳ್ಳಿ ನೀವೇನೇನ ಹಾಕ್ತೀರಿ ಅದರ ರಸ ಬರಬೇಕು ಅಂತ 4 ಟೈಮ್ ಬೇಯಿಸಬೇಕು ಒನ್ ಟೈಮ್ ಅರ್ಧ ಗಂಟೆ ಬಿಸಿ ಮಾಡಿಬಿಟ್ಟು ಒಂದ ಸಲ ಕುದಕ್ಕೆ ಬಿಡ್ತರೆ ಆಫ್ ಮಾಡಿಬಿಡ್ತೀನಿ ಓಕೆ ಓಕೆ ಕ್ಲೋಸ್ ಮಾಡಿಬಿಡ್ತೀನಿ ಪುನಃ ಕುದ್ಮೇಲೆ ಆಫ್ ಮಾಡ್ತೀರಿ ಇದು ತಣ್ಣಗೆ ಆಗಬೇಕು ಪುನಃ ಬಿಸಿ ಮಾಡ್ತೀನಿ ಆತರ ಒಂದು 4-5 ದಿನ ಮಾಡಿದ್ರೆ ಅದು ಒಂದೇ ಸಲ ಬೇಯಿಸಿದ್ರೆ ಎಲ್ಲ ಸುಟ್ಟೋಗ್ತದೆ ಓಕೆ 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 ಅರ್ಧ ಗಂಟೆನೆ ಸುಟ್ಟ ಬಿಸಿ ಮಾಡ್ತಾ ಇರಬೇಕು ಸರ್ ಹೆಂಗ್ ಕಲ್ತ್ರಿ ಇದೆಲ್ಲ ಸರ್ ನಮ್ಮ ತಾತ ಮುತ್ತಾತ ಕಾಲದಿಂದ ಇದು ಮಾಡ್ತಿರೋದು ಇವತ್ತೊಂದು ಇಲ್ಲ ಈಗ ಸೊ ಹಂಗೆ ಎಸ್ ಸರ್ ಈಗ ಯಾವ ತರ ರೆಡಿ ಮಾಡ್ತೀರಿ ಈಗ ತೋರಿಸ್ಬೋದಾ ನಮಗೆ ಹೌದು ಹೌದು ಎಸ್ ಶುರು ಮಾಡಿ ಸರ್ ಇದು ತರ್ವಡ ಅಂದ್ರೆ ಕೂದಲಿಗೆ ಶಕ್ತಿ ಕೊಡ್ತದೆ ಜಾಸ್ತಿ ಶಕ್ತಿ ಎಳಿದ್ರೂ ಕಿತ್ತಲ್ಲ ಆತರ ಗಿಡ ಇದು ಸೊಪ್ಪನ ನಮ್ಮ ಭಾಷೆಯಲ್ಲಿ ತರ್ವಡ ಅಂತ ಇದು ಎಸ್ ಓಕೆ ಸರ್ ಹಾಕಿ ಈ ತರ ಇದು ನಮ್ಮ ಭಾಷೆಯಲ್ಲಿ ಕೈ ಉನ್ನಿ ಅಂತ ಇದು ಚಿಕ್ಕ ಚಿಕ್ಕ ಹೂ ಬರ್ತದೆ ಇದು ಇದು ಕುದುಲ್ಗೂ ಇದು ಕುದುಲ್ದೇ ಕುದುಲ್ನಲ್ಲಿ ಹಾಕೋದು ಓಕೆ ಅದು ಕೂಡ ಹಾಕ್ತೀರಿ ಇದೆಲ್ಲ ಮಿಕ್ಸ್ ಮಾಡೋದು ಅಂದ್ರೆ ತರಾವರಿ ಸೊಪ್ಪುಗಳನ್ನ ಕಲೆಕ್ಟ್ ಮಾಡ್ತಾರೆ ಅದನ್ನೆಲ್ಲ ಹಾಕ್ತಿರ್ತಾರೆ ಬಂಡಾನೋ ಪಾಲು ಅನ್ನ ದೊಡ್ಡ ದೊಡ್ಡ ಪಾರೆ ಇದಲ್ವಾ ಕಲ್ಲುಗಳು ನೀರು ಸುರಿತದಲ್ವಾ ಅಪಾಚಿ ಅಂತ ನೀರು ಸುರಿತಲ್ವಾ ಅಲ್ಲಿ ಇದು ಬೆಳ್ತದೆ ಓಹೋ ಓಕೆ ಓಕೆ ನಮ್ದು ಈಗ ಈ ಕಲ್ಲಲ್ಲ ನೀರು ಇರಬೇಕು ಅಲ್ಲಿಗೆ ನೀರು ಜರಿ ತರ ಇದಾಗ್ತಿರಬೇಕು ಜರಿತಿರಬೇಕು ಅಲ್ಲಿ ಬೆಳೆಯೋ ಸೊಪ್ಪು ಇದು ಇದು ಬೆಳೆಯೋದು ಏನು ಬೆನಿಫಿಟ್ ಇದರಿಂದ ಕೂದಲಿಗೆನೆ ಕೂದಲಿಗೆನೆ ಇದು ಹೆಂಗ್ ನೈಸ್ ಆಗಿರ್ತದೆ ಕೂದಲು ಹಂಗೆ ನೈಸ್ ಆಗಿರುತ್ತೆ ಕೂದಲು ನೈಸ್ ಆಗಿರಕ ಎಸ್ ಕೂದಲು ನೈಸ್ ಆಗಿರಕ್ಕೆ ಈ ಸೊಪ್ಪು ಬಹಳ ಸಹಕಾರಿ ಅಂತ ಇದು ಕೀರಿನಲ್ಲಿಕ ಅಂತ ಕೀರಿನಲ್ಲಿಕ ನಮ್ದು ಭಾಷೆನಲ್ಲಿ ಇದು ಓಕೆ ಓಕೆ ಇದು ಕೀರಿನಲ್ಲಿಕ ಕೂದಲಿಗೆ ಇದು ಕೂದಲಿಗೆ ನೆಲನಲ್ಲಿ ಅನ್ಕೋತೀನಿ ಅದು ಸೊ ಅದನ್ನು ಕೂಡ ಬಳಸ್ತಾರೆ ನಾವೆಲ್ಲ ಕೇಳಿದ್ವಿ ನೆಲನಲ್ಲಿ ಎಷ್ಟು ಉಪಯೋಗ ಸೊ ಅದೆಲ್ಲವೂ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಮೋಟೋಪಾಲು ಇದು ಮೋಟೋಪಾಲು ಓಕೆ 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 ಮೋಟೋಪಾಲು ಅಂದ್ರೆ ಇದರಲ್ಲಿ ಲಿಕ್ವಿಡ್ ಇದೆ ಇದರಲ್ಲಿ ಲಿಕ್ವಿಡ್ ಇರ್ತದೆ ಸೊ ಅದು ಬೇಯಿಸಿದಾಗ ಎಣ್ಣೆ ಜೊತೆ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗುತ್ತೆ ಇದರಲ್ಲಿ ಲಿಕ್ವಿಡ್ ಇರ್ತದೆ ಓಕೆ ಓಕೆ ಅದು ಸೆಟ್ ಆಯ್ತದೆ ಇದು ಓಕೆ ಇದನ್ನು ಕೂಡ ಈ ಸೊಪ್ಪನ್ನು ಕೂಡ ಇದರಲ್ಲಿ ಹಾಕಿ ಎಣ್ಣೆನಲ್ಲಿ ಬೇಯಿಸ್ತಾರೆ ಲವಲ್ ಯಾವ ಇದು ದಾಸವಾಳ ದಾಸವಾಳ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತ ದಾಸವಾಳ ದಾಸವಾಳ ಅಂದ್ರೆ ಈ ಕೂದಲಿಗೆ ತುಂಬಾ ಬೆನಿಫಿಟ್ ಕೊಡ್ತದೆ ಇದು ಕೂದಲಿಗೆ ದಾಸವಾಳನ ಬಹಳ ಔಷಧೀಯ ಗುಣ ಹೊಂದೈತೆ ಇದನ್ನು ಸಹ ಈ ಎಣ್ಣೆ ತಯಾರಿಕೆ ಮಾಡುವ ಸಂದರ್ಭದಲ್ಲಿ ಬಳಸ್ತಾರೆ ಇವರು ಲಾಭ ಇದೇನ್ ಸರ್ ಇದು ಇದು ತರ್ವಡ ಸರ್ ತರ್ವಡು ಇದು ಚಿಕ್ಕ ತರ್ವಡು ಇದರಲ್ಲಿ 2 ಜಾತಿ ಇದೆ ದೊಡ್ಡದು ಚಿಕ್ಕದು ಓಕೆ ನೀವು ತಂಗಡಿ ಅಂತ ಹೇಳ್ತಾರೆ ನೀವು ನಿಮ್ಮ ಭಾಷೆನಲ್ಲಿ ಕನ್ನಡನಲ್ಲಿ ತಂಗಡಿ ಅಂತ ಹೇಳ್ತಾರೆ ತರ್ವಡ ನಮ್ಮ ಭಾಷೆನಲ್ಲಿ ಓಕೆ ಓಕೆ ಈ ಸೊಪ್ಪನ್ನು ಕೂಡ ಹಾಕಿ ಬೇಯಿಸ್ತೀರಿ ಇದು ತುಂಬೆ ಸೊಪ್ಪು ಅಂತ ಕರಿತೀವಿ ನಿಮ್ಮ ಭಾಷೆನಲ್ಲಿ ತುಂಬೆ ಸೊಪ್ಪು ತುಂಬೆ ಸೊಪ್ಪು ಇದು ಈ ತುಂಬೆ ಸೊಪ್ಪು ಕೂಡ ಬಳಸುವಂತ ಕೆಲಸ ಮಾಡ್ತಾರೆ ಗುಡ್ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀರಿ ಮೊದಲೇ ಬೇಯಿಸಬೇಕು ಹಾಕಿ ಎಣ್ಣೆ ಮಿಕ್ಸ್ ಮಾಡ್ತೀನಿ ಎಸ್ ಇದು ಭೃಂಗರಾಜ್ ಅಂತ ಹೇಳ್ತಾರೆ ಭೃಂಗರಾಜ್ ಅಂತ ಹೇಳ್ತಾರೆ ಇದು ಕಾಡಿಂದ ಭೃಂಗರಾಜು ನಮ್ಮ ಮನೆಯಲ್ಲಿ ಬೆಳೆಸಲ್ವ ಅದರಲ್ಲಿ ನೀರು ಜಾಸ್ತಿ ಇರ್ತದೆ ಓಕೆ ಓಕೆ 6 ತಿಂಗಳ ಮಳೆನಲ್ಲಿನೂ ಇರ್ತದೆ ಮಳೆ ಇಲ್ಲದ ಟೈಮ್ನು ಇರ್ತದೆ ನಮ್ಮ ಏರಿಯಾದು ಮಳೆ ನೀರ್ ಹಾಕಿದ್ರೆ ಬೇಯಿಸ್ಕೊಂಡ್ರೆ ಬರೇ ನೀರ್ ಜಾಸ್ತಿ ಇರ್ತದೆ ಇದು ಚೆನ್ನಾಗಿರ್ತದೆ ಕಾಡಿಂದ ಇದು ಕಾಡಿಂದ ನ್ಯಾಚುರಲ್ ಆಗಿ ಏನ್ ಬೆಳೀತದೆ ಕಾಡಲ್ಲಿ ಭೃಂಗರಾಜ್ ಅನ್ನೋ ಸಸ್ಯ ಅದನ್ನು ಕೂಡ ಈ ಒಂದು ಎಣ್ಣೆಗಾಗಿ ಬೇಯಿಸ್ತಾರೆ ಸರ್ ಇದು ಆ ಜಾಡು 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 ಅಂದ್ರೆ ಜಾಡು ನಮ್ದು ಎಣ್ಣೆನಲ್ಲಿ ಹಾಕೋದು ಈ ಸೊಪ್ಪು ಸಹ ನಮ್ಗೆ ಕೊತ್ತಂಬರಿ ಸೊಪ್ಪು ತರ ಕಾಣುತ್ತೆ ನಮ್ಗೆ ಕೊತ್ತಂಬರಿ ಅಲ್ಲ ಅಲ್ಲ ಆದ್ರೆ ಇದು ಜಾಡು ಅಂತ ಇವ್ರು ಕರೆಯೋದು ಭಾಷೆಯಲ್ಲಿ ಜಾಡು ಅಂತ ಇದನ್ನು ಸಹ ಎಣ್ಣೆ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಎಣ್ಣೆಗೆ ಹಾಕ್ತಾರೆ ಇದನ್ನ ಎಸ್ ಈಗ ಬೇರು ಇದು ಎಣ್ಣೆಗೂ ವೇಸ್ಟ್ ಮಾಡಲ್ಲ ಇದು ಎಕ್ಸ್ಪೈರಿ ಡೇಟ್ ಬರ್ತಾರೆ ಅಂತ ಹೇಳ್ತಾರಲ್ವಾ ಆತರ ಇದು ಇದ್ರೆ ಬರಲ್ಲ ಅದು ಓ ಎಣ್ಣೆ ಹಾಳಾಗಲ್ಲ ಎಣ್ಣೆ ಯಾವಾಗ್ಲೂ ಹಾಳಾಗಲ್ಲ ಹಾಳಾಗದಿರೋ ತರ ಇದು 10 ವರ್ಷ ಇಟ್ಕೊಂಡಿದ್ರೆ ಹಾಳಾಗಲ್ಲ ಕೂದಲಿಗೆ ಚೆನ್ನಾಗಿ ಗಟ್ಟಿ ಕೊಡ್ತದೆ ಇದು ಓಕೆ ಕೂದಲು ಗಟ್ಟಿ ಆಗಿರ್ಲಿಕ್ಕೆ ಇದೊಂದು ಈ ಒಂದು ಬೇರುಗಳು ಸಹಕಾರಿ ಆಗುತ್ತೆ ಅಂತ ಎಸ್ ಸರ್ ಇದನ್ನು ಕೂಡ ಎಣ್ಣೆಗೆ ಹಾಕಿ ಅದನ್ನ ಚೆನ್ನಾಗಿ ಅಲ್ವೇರಾ ಹೇಳ್ತೀರ ಎಲ್ರಿಗೂ ಗೊತ್ತಿರೋ ತರ ಇದು ಈ ತರ ಅದು ಕಾಡಿದ್ದು ಇದು ಕಾಡಿದ್ದು ಇದ್ರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದು ಬರ್ತದೆ ಇದರಿಂದ ದೊಡ್ಡ ದೊಡ್ಡದು ಬರ್ತದೆ ಇದು ಸುಮಾರು ಹಾಕೋದು ಇದರ ಇದು ನೈಸ್ ಬರುತ್ತದೆ ನಮ್ದು ಸೈನಿಂಗ್ ಬರುತ್ತದೆ ನೀವು ಕಲರ್ ಗಿಲ್ಲರ್ ಹೊಡಿತಾರಲ್ವಾ ಆತರ ಇದರಲ್ಲಿ ಸೈನಿಂಗ್ ಬರುತ್ತದೆ ಓಕೆ ಎಲ್ಲವೂ ಇಲ್ಲಿ ಯಾವುದು ಕೆಮಿಕಲ್ ಇಲ್ಲ ಕೆಮಿಕಲ್ ಫ್ರೀ ಎಲ್ಲ ನ್ಯಾಚುರಲ್
ಕಾಡಿನಲ್ಲಿ ಬೆಳೆಯುವಂತ ಇದನ್ನ ಸಂಗ್ರಹ ಮಾಡಿ ಕಾಡಿನಲ್ಲಿ ನಲ್ಲಿಕಾ ಅಂತ ಹೇಳ್ತಾರಲ್ಲ ಆಮ್ಲ ಇದು ಕಾಡದು ಇದು ಕಾಡಿನಲ್ಲಿ ನಮ್ದು ಫಾರಂದು ಇದಲ್ವಾ ಅದು ಫಾರಂದು ಅಲ್ಲ ಇದು ಕಾಡದು ಕಾಡಿನಲ್ಲಿ ಇದ್ ಮಾಡ್ತೀರಿ ಕಾಡದು ತಗೊಂಡ್ ಬರೋದು ಇದು ಸೊ ಈ ಕಾಡಿನಲ್ಲಿ ಇದನ್ನು ಸಹ ಇದನ್ನ ಹಾಕಿ ಬೇಯಿಸ್ತಾರೆ ಬೇಯಿಸ್ತಾರೆ ಎಸ್ ಇಂಗು ಇದು ಇದು ಕುದುಲ್ ಸಣ್ಣ ಮಕ್ಕಳಿಗೆ ಕುದುಲ್ ವೈಟ್ ಆಗಿಬಿಡ್ತಾರಲ್ವಾ ಅದಕ್ಕೆ ಬ್ಲಾಕ್ ಬಿಡ್ತಾರೆ ಇದು ಓಕೆ ಓಕೆ ಏನು ಎಷ್ಟು ವರ್ಷದವರೆಗೆ ಸರ್ 20 ವರ್ಷ ಗಂಟ ಹುಡುಗರಿಗೆ ಹಚ್ಚಬಹುದು ಇದು ಅಂದ್ರೆ 20 ವರ್ಷಕ್ಕೆ ಮೊದಲು ಯಾರಿಗೆ ಕೂದಲು ಬಿಳಿ ಆಗುತ್ತೆ ಆ ಕೂದಲನ್ನ ಇದು ಬ್ಲಾಕ್ ಆಗ್ತದೆ ಬ್ಲಾಕ್ ಮಾಡುತ್ತೆ ಇದು ನಾವು ಅದರ ಮೋತಿ ಇರ್ತದೆ ಅದೇ 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 ಸರ್ ಎಸ್ ನಾವು ಸ್ಕೂಲ್ ಗೆ ಹೋಗೋ ಸಂದರ್ಭದಲ್ಲಿ ಇಂಕ್ ಅಂತ ಕರೀತೀವಿ ಕಾಯಿ ಬರ್ತದೆ ದೊಡ್ಡ ದೊಡ್ಡ ಕಲರ್ ನೀಲಿಗಳು ಬರ್ತಲ್ವಾ ಇದು ಆಗ್ತೀವಿ ನಾವು ಇದನ್ನ ಯಾಕಂದ್ರೆ ಕೂದಲಿಗೆ ಕಲರ್ ಕೊಡ್ತದೆ ಇದು ಎಸ್ ಔಷಧೀಯ ಗುಣ ಇರುವ ಸಸ್ಯಗಳು ಏನೇನು ಇದೆಯಲ್ಲ ಬೇರು ಸಸ್ಯ ಎಲ್ಲವನ್ನು ಮಾಡ್ತಾರೆ कंटेंट तक नम कूद कपे मत चना अनुकूल आगे कर्बेव तुम्बा सहकारी आ कर्बेव सह हाँ अब का मेती अंत मेंतिया सण मेंतियानो कार्ड मेंतियानो सह हाँ सर कड़ोपालो ओके ओके कड़ोपालो अंद्रे तिंद्रे मोकने कई आगे हेल गील बरल जुये अंत हेल्तरल तले बहुत समस्या तले समस्या कई तीन नो तक नन अनुकूल आगे ओके ನಿಮಗೆ ಯಾರ್ ಏನ್ ಸಮಸ್ಯೆ ಇದೆಯಲ್ಲ ಅದು ಕೂಡ ತಗೋಬಹುದು ಯಾಕಂದ್ರೆ ಅದು ಬಹಳ ಚೆನ್ನಾಗಿ ಕಾಡ್ತಿರುತ್ತೆ ಮನೆನಲ್ಲೆಲ್ಲ ಮನೆಯವರಿಗೆಲ್ಲ ಆಗಿಬಿಟ್ಟಿರುತ್ತದು ಸರ್ ಇದು ಅಜ್ವೈನ್ ಅಂತ ಕಾಡದು ನೋಡಿ ವಾಸನೆ ಅಜ್ವೈನ್ ವಾಸನೆ ಏನು ಎಲ್ಲವೂ ಅಷ್ಟೇ ಒಂದೊಂದು ಎಲೆ ಒಂದೊಂದು ಇದು ಸಹ ಅಜ್ವೈನ್ ಅಂತ ಅದ್ಭುತವಾದಂತ ಸುವಾಸನೆ ಭರಿತವಾಗಿದೆ ಎಲ್ಲವನ್ನೂ ಸಹ ಹಾಕಿಬಿಟ್ಟು ಎಣ್ಣೆನಲ್ಲಿ ಚೆನ್ನಾಗಿ ಬೇಯಿಸುವಂತ ಪ್ರಕ್ರಿಯೆ ಶುರುವಾಗುತ್ತೆ ಸರ್ ಇದು ಚಿಕ್ಕರು ಈರುಳ್ಳಿ ಅಂತ ನಾಟಿ ನಾಟಿ ಈರುಳ್ಳಿ ಸರ್ ನಾಟಿ ಅಂದ್ರೆ ನಮ್ಮ ಕಡೆಲ್ಲ ಬ್ಲಾಕ್ದ್ರೆ ತಲೆನಲ್ಲಿ ಇದು ಇಸ್ಕಿಸ್ ಬರಲ್ಲ ಇದು ಕಡತಾ ಕಡತಾ ಬರಲ್ಲ ಕಡತಾ ಬರಲ್ಲ ತಲೆನಲ್ಲಿ ನಾಟಿ ಈರುಳ್ಳಿ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಇದು ಬಹಳ ಔಷಧೀಯ ಗುಣ ಇರೋದು ನಾಟಿ ಈರುಳ್ಳಿ ಮೊದಲೇ ನಾಟಿ ಈರುಳ್ಳಿನ ಬಹಳ ಔಷಧೀಯ ತಲೆನಲ್ಲಿ ಕಡತಾ ಬರಲ್ಲ ಇದು ಬರಲ್ಲ ಮತ್ತೆ ಡ್ಯಾಂಡ್ರಫ್ ಆಗುತ್ತದೆ ತಲೆನಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಸರ್ ಇದು ಎಸ್ ನಾಟಿ ಈರುಳ್ಳಿನ ಸಹ ಇದಕ್ಕೆ ಹಾಕಿ ಬೇಯಿಸ್ತಾರೆ ಸರ್ ಇಷ್ಟು ಇಷ್ಟು ಪದಾರ್ಥ ಹಾಕಿ ಸರ್ ನಮ್ದು ಗಿಡಿ ಮುಳ್ಳು ನಮ್ದು ಇದು ಹೂ ಹೂನ ಹಾಕ್ತೀರಿ ಹೂ ಅಂದ್ರೆ ನಾವು ಗುಲಾಬಿ ಹೂ ಹಾಕ್ತೀನಿ ಇದು ಹೂ ಹಾಕ್ತೀನಿ ಹೂ ಸರಿ ಹಾಕ್ತೀನಿ ಇದ್ರೊಳಗೆ ಹೂ ಹಾಕೋ ಉದ್ದೇಶ ಏನು ಇದಲ್ಲೇನಿದೆ ಇದು ಬೆನಿಫಿಟ್ ಜಾಸ್ತಿ ಇದೆ ಸರ್ ಇದಲ್ಲಿ ಬೆನಿಫಿಟ್ ನಾವು ಹೂ ಹಾಕಲೇಬೇಕು ನಾವು ಅವಾಗ ಅವಾಗ ರೋಸ್ ದಾ ಎಲೆ ಹೂನ ದಳ ತಿನ್ಕೊಂಡು ಏನೋ ಖುಷಿ ಪಡ್ತೀವೇನೋ ಸಮಥಿಂಗ್ ಅದಲ್ಲ ಔಷಧಿ ಗುಣ ಇದೆ ಅಂತ ಗೊತ್ತು ಬಟ್ ಇದು ಕೂಡ ಕೂದಲಿಗೆ ಅನುಕೂಲ ಅನುಕೂಲ ಸರ್ ಸರ್ ಇದು ಶೇವಿಂಗ್ ಕೆಲವರು ಜನ ಸರ್ ಇದು ಹೂ ನೀರಿನಲ್ಲಿ ಹಾಕಿ ಸ್ನಾನ ಮಾಡಬಹುದು ಮೈಗೆ ಒಳ್ಳೆದು ಸ್ನಾನ ತಲೆ ತೊಳಿಬಹುದು ಗುಲಾಬಿ ಹಣ ಹೂ ಇದಲ್ಲ ಸರ್ ಹೂ ನೀರಿನಲ್ಲಿ ಹಾಕಿಬಿಟ್ಟು ಒಂದು 2 3 ಗಂಟೆ ಬಿಟ್ಬಿಟಿ ಆ ನೀರಿನಿಂದ ಸ್ನಾನ ಮಾಡಿದ್ರು ಕೂದಲಿಗೆ ಬೆನಿಫಿಟ್ ಬರ್ತದೆ ಸೂಪರ್ ಏನೆಲ್ಲ 16 ರೀತಿಯ ಬೆನಿಫಿಟ್ ಗಳನ್ನು ನಾವು ಕಂಡಿದ್ವಿ ಇದೊಂದೇ ಎಣ್ಣೆನಲ್ಲಿ ಬೆನಿಫಿಟ್ ನ ಕಾಣಬಹುದು ಯಾರು ಕರ್ಬೇವು ಯೂಸ್ ಮಾಡ್ತಿದಿರಿ ಯಾರು ನಾಟಿ ಈರುಳ್ಳಿ ಯೂಸ್ ಮಾಡ್ತಿದಿರಿ ಯಾರು ಬೇರೆ ಸಂದ ನಾನು ಹೇಳಿದ ಸೊಪ್ಪುಗಳೆಲ್ಲ ಯೂಸ್ ಮಾಡ್ತಿದಿರಿ ಅದ ಯಾವನು ತಂದು ನೀವು ಬಳಸೋ ಅವಶ್ಯಕತೆ ಇಲ್ಲ ಇದೆಲ್ಲವನ್ನೂ ಹಾಕಿ ಎಣ್ಣೆಯನ್ನ ಇವರು ತಯಾರ ಮಾಡ್ತಿದ್ದಾರೆ ಸರ್ ಇದು ಇದು ಅಂದ್ರೆ ಇದು ನಾವು ನಿಮಗೆ ಹೇಳ್ಕೊಡಲ್ಲ ಸರ್ ಇದು ಕಾರ್ನಲ್ಲಿ ದೊಡ್ಡ ದೊಡ್ಡ ಮರ ಯಾಕೆ ಹೇಳಿದಿಲ್ಲ ಇದನ್ನ ಇದೆ ಸರ್ ಸೀಕ್ರೆಟ್ ಸರ್ ನಾವು 108 ಜಾತಿನಲ್ಲಿ ಬರೆ ಒಂದು 25% ಹೇಳಿದೀನಿ ಇದು ಅಂದ್ರೆ 75% ಇದೆ ಇರೋದು ಸರ್ ಈ ತರ ಅದು ಮೂರು ಕೋಟಿ 108 ಜಾತಿಯ ಸಸ್ಯ ಬೇರು ಪದಾರ್ಥ 108 ಪದಾರ್ಥಗಳನ್ನು ಹಾಕಿ ಎಣ್ಣೆ ತಯಾರು ಮಾಡ್ತಾರೆ ಅದರಲ್ಲಿ ಈಗಾಗಲೇ ಬಹಳಷ್ಟು ನೀಲ್ ಹಾಕಿದ್ರು ಇದೆಲ್ಲ ಎಷ್ಟಿದೆ ಇದರಲ್ಲಿ 36 ಇದೆ ಸರ್ ಒಂದನೇ ಓಕೆ ಇದು ಇದೊಂದಲ್ಲೇ 36 ಇದೆ ಅದನ್ನೆಲ್ಲ ಪುಡಿ ಮಾಡ್ತೀರಿ ದೊಡ್ಡ ದೊಡ್ಡ ಮರ ಇದಲ್ಲ ಸರ್ ಅದನ್ನ ಬೇರ್ ತೆಗಿತೀನಿ ಚಕ್ಕೆ ತೆಗಿತೀನಿ ಅದರ ಹುಕ್ಲಿನಲ್ಲಿ ಹಾಕಿ ಪೌಡರ್ ಮಾಡಿ ನಾವು ಎಣ್ಣೆಲಿ ಮಿಕ್ಸ್ ಮಾಡೋದು ಇದು ಓ ನೈಸ್ ಇದು ನೀವು ಯಾವಾಗ ಹಾಕ್ತೀರಿ ಯಾವಾಗ ಅಂತದಲ್ಲಿ ಹಾಕ್ತೀರಿ ಇದನ್ನ ಇದು ಎಣ್ಣೆ ಆದ ಮೇಲೆ ಲಾಸ್ಟ್ ಗೆ ಹಾಕೋದು ಇದು ಲಾಸ್ಟ್ ಗೆ ಹಾಕ್ತೀರಿ ಎಸ್ ಇದನ್ನ ಈ ಕಡೆ ಏನಿದೆ ಇದಕ್ಕೆ ಹಾಕ್ತೀರಿ ನೀವು ಹಾಕಬಹುದು ಸರ್ ಎಸ್ ನೀವು ನೋಡಿದ್ರಿ ಪ್ರತಿ ಒಂದು ಸೊಪ್ಪನಲ್ಲೂ ಪ್ರತಿ ಒಂದು ಬೇರಲ್ಲೂ ಪ್ರತಿ ಒಂದು ವಸ್ತುವಿನಲ್ಲೂ ಆ ಈರುಳ್ಳಿಯಿಂದ ಹಿಡಿದು ಈ ಪೌಡರ್ ವರೆಗೂ ಒಂದೊಂದು ಔಷಧೀಯ ಗುಣವನ್ನು ತುಂಬ ಅದ್ಭುತವಾಗಿ ಹೊಂದಿದೆ ಕೆಲವರೆಲ್ಲ ಕರ್ಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಾರೆ ಕೂದಲು ಕಪ್ಪಾಗಿರಲಿ ಅಂತ ಕೆಲವರು ನೀರಿಗೆ ಹೂವು ಹಾಕಿ ಅದನ್ನು ಸ್ನಾನ ಮಾಡಿದ್ರೆ ಕೂದಲಿಗೆ ಅನುಕೂಲ ಅಂತ ಸೋ ಈ ರೀತಿಯ 108 ಪದಾರ್ಥಗಳನ್ನ ಹಾಕಿ ಈ ಒಂದು ಎಣ್ಣೆಯನ್ನು ತಯಾರು ಮಾಡ್ತಿದ್ದಾರೆ ಯಾರೋ ಏನು ಮಾಡ್ತಿರ್ತೀನಿ ನಿಮ್ಗೆ ಗೊತ್ತಿರಲಿ ಇದನ್ನು ಯಾವ ರೀತಿ ಯೂಸ್ ಮಾಡೋದಲ್ಲ ನಂತರ ಹೇಳ್ತೀರಾ ನನಗೆ
ಮುಂದಿನ ಪ್ರೋಸೆಸ್ ಏನು ಅನ್ನೋದನ್ನ ನೋಡೋಣ ಬನ್ನಿ. ಸೊ ಇದು ಯಾವ ಹಂತದಲ್ಲಿದೆ ಸರ್ ಈಗ ಸರ್? ಇದು ಎಷ್ಟು ದಿನ ಆಗಿದೆ ಇದು ಸರ್? 4 ದಿನ ಆಗೋಯ್ತು. ಇದು 4 ಗಂಟೆ ಬೇಯಿಸಿದ್ರಿ ಇದನ್ನ ಸರ್? ದಿನಕ್ಕೆ 1 ಗಂಟೆ ಬಿಸಿ ಮಾಡ್ತೀನಿ. ಬಿಸಿ ಅಂದ್ರೆ ನಿಧಾನ ಬೆಂಕಿ ಆಯ್ತೀನಿ, ಒಂದು ಬಂದ್ಬಿಡ್ತಾರೆ ಅಪ್ ಮಾಡ್ಬಿಡ್ತೀನಿ. ಅದು ಪುನಃ ಒಂದ್ ದಿನ ಇದು ತಣ್ಣಗಾಗಬೇಕು. ತಣ್ಣಾದ್ಮೇಲೆ ಪುನಃ ಒಂದ್ ದಿನ ಬಿಟ್ಟು ಪುನಃ ಬೇಯಿಸ್ತೀನಿ. ಆಗ ಅಲ್ಲಿರೋ ರಸ ಎಲ್ಲ ನೀಟಾಗಿದೆ, ಎಣ್ಣೆನಲ್ಲಿ ಕರೆಕ್ಟ್ ಆಗಿ ಬರಬೇಕು. ಯಾಕಂದ್ರೆ ಜಾಸ್ತಿ ಬೆಂಕಿ ಸುಟ್ಟಿದ್ರೆ ಇದು ಎಲ್ಲ ಸುಟ್ಟೋಗ್ತದೆ, ಅದು ಬೆನಿಫಿಟ್ ಬರಲ್ಲ, ಒಳ್ಳೆ ಕ್ವಾಲಿಟಿ ಬರಲ್ಲ. ನಿಧಾನ ಬೇಯಿಸ್ಬೇಕು, ಇದು ಬೇಯಿಸ್ಕು ಸ್ವಲ್ಪ ಐಡಿಯಾ ಇರಬೇಕು ಆ ಥರ ಬೇಯಿಸ್ಬೇಕು. ಗೊತ್ತಿಲ್ಲದ ಜನ ಬೇಯಿಸಿದ್ರೆ ಸುಟ್ಟೋಗ್ತದೆ. ಇದು ನಮ್ಗೆ ಐಡಿಯಾ ಇದ್ರೆ ಆ ಥರ ಬೇಯಿಸ್ಬೇಕು. ಈ ಥರ ಫ್ಯಾಮಿಲಿಯಲ್ಲಿ ಪರಂಪರಾಗತವಾಗಿ ಇವ್ರ ತಾತ ಮುತ್ತಾತ ಹಿಂದಿನವರೆಲ್ಲ ಇದೇ ಮಾಡ್ಕೊಂಡು ಬಂದ್ರು. ಹಾಗಾಗಿ ಯಾವ ಅದವಾಗಿ ಹೆಂಗ್ ಬೇಯಿಸ್ಬೇಕು, ಎಷ್ಟು ಬೇಯಿಸ್ಬೇಕು, ಎಷ್ಟು ಬೇಯಿಸಿದ್ರೆ ಎಣ್ಣೆನಲ್ಲಿ ಅದು ಮಿಶ್ರಣ ಆಗುತ್ತೆ ಅಂತ ಸಂಪೂರ್ಣವಾಗಿ ಗೊತ್ತು. ಎಲ್ಲರೂ ಇದನ್ನ ಮಾಡೋಕ್ಕಾಗಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವು. ಜೊತೆಗೆ ಅದು ಸತ್ಯನೂ ಕೂಡ, ಯಾರು ಯಾವ ಕೆಲಸ ಮಾಡ್ಬೇಕು ಅದನ್ನ ಮಾಡಿದ್ರೆ ಮಾತ್ರ ಪರ್ಫೆಕ್ಟ್ ಆಗಿ ಮಾಡಕ್ ಸಾಧ್ಯ. ಹಾಗಾಗಿ ಇವರು ಇದ್ರಲ್ಲಿ ಪಂಟ್ರು, ಎಕ್ಸ್ಪರ್ಟ್, ಹಾಗಾಗಿ ಇದು ಮಾಡ್ತಿದ್ದಾರೆ. ಇನ್ನು ಮುಂದಿನದು ಒಂದಷ್ಟು ಇದೆ, ಈಗ ನೆಕ್ಸ್ಟ್ ಹೆಂಗಿದು ಪ್ಯಾಕ್ ಆಗುತ್ತೆ, ಇದು ಹೆಂಗೆ ಮನೆ ಮನೆಗೆ ರೀಚ್ ಮಾಡ್ತಿದ್ದಾರೆ, ಅದೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಸರ್. ಡೈಲಿ ಅಂದರೆ ಒಂದು ಕೂದಲು ಎರಡು ಕೂದಲು ಹೋದಾಗ ಕಾಣಿಸಲ್ಲ, ಕಂಟಿನ್ಯೂ 20-30 ಕೂದಲು ಹೋದಾಗ ಆಮೇಲೆ ಟೆನ್ಷನ್ ಬರೋದು. ನಾನು ಡೈಲಿ ಎಷ್ಟೊಂದು ಸ್ನಾನ ಮಾಡಿದಾಗ ಮೂಲಲ್ಲಿ ಬಿದ್ದಿರ್ತವಲ್ಲ ಕೂದಲು, ನೋಡಿದ ಭಯ ಆಗುತ್ತೆ. ಆವಾಗಲೇ ಭಯ ಬರೋದು, ಒಂದೆರಡು ಹೋದಾಗ ಕಂಟಿನ್ಯೂ ಆಗುತ್ತೆ. ಆ ಕೂದಲು ಸ್ವಲ್ಪ ಬೆಳಕು ರೂಮ್ ಇದ್ರೆ ಕಾಣ್ತದೆ, ಕೆಲವ್ರಿಗೆ ಬೆಳಕು ಇರಲ್ಲ, ಹಂಗೆ ಮಲಗ್ತಾರೆ ಹಂಗೆ ಸ್ನಾನ ಮಾಡ್ತಾರೆ, ಅವ್ರು ಕಾಣಲ್ಲ. ನಮ್ಗೆ ಕೂದಲು ಹೋಗ್ತಿಲ್ಲ ಅಂತ ಕಾಣ್ತಾರೆ, ಅವ್ರಿಗೂ ಕೂದಲು ಹೋಯ್ತದೆ. ಆತರ ಕೂದಲು ಶಕ್ತಿ ಕಡಿಮೆ ಹೋಗ್ತ ಆಗ್ತದೆ. ಬೇರು ಕೆಪಾಸಿಟಿ ಇರಲ್ಲ, ಅದೆಲ್ಲವನ್ನು ಕೂಡ ಈಗ ಇದು ಸೊಲ್ಯೂಷನ್ ಸರ್, ಇದು ಪಕ್ಕಾ 100% ಅಂತ ಹೇಳಬಹುದು. ಗುಡ್. ಎಸ್, ಮತ್ತೊಂದು ವಿಷಯ ಅಂತಂದ್ರೆ ನಮ್ಮ ಆದಿವಾಸಿಗಳ ಎಮ್ಮೆಯ ಒಂದು ಈ ಒಂದು ಪ್ರಾಡಕ್ಟ್ ಏನು, ಇವರು ಪುರಾತನ ಪದ್ಧತಿಯಲ್ಲಿ ಇವರ ತಾತ ಮುತ್ತಾತ ಎಲ್ಲ ಕೂಡ ಇದನ್ನ ಮಾಡ್ಕೊಂಡು ಬಂದಿದ್ರು. ಇದು ಕೇವಲ ಜಸ್ಟ್ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಬೆಂಗಳೂರಿಗೆ ಹಿಂಗೆ ಆಗ್ತಿತ್ತು, ಕೆಲವರೆಲ್ಲ ವಿದೇಶದಿಂದ ಯಾವಾಗ ಫೇಸ್ಬುಕ್ ಅಲ್ಲಿ ನೋಡಿದ್ರು ಮತ್ತಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಯಿತು. ಬಟ್ ಇವ್ರಿಗೆ ಅದನ್ನ ರೀಚ್ ಮಾಡೋ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಅದನ್ನ ಹೇಳಿದ್ರು ಟೆಸ್ಟ್ ಕಳಿಸ್ಬೇಕು, ಲ್ಯಾಬು, ದುಡ್ಡು ಹಾಕ್ಬೇಕು ಇವೆಲ್ಲ ಅಂತ. ಯಾಕಂದ್ರೆ ಕೆಲವರು ಕೇಳ್ತಾರೆ, ಕಳ್ಸಕ್ಕೆ ಅವೆಲ್ಲ ರಿಪೋರ್ಟ್ ಬೇಕು ಬೇರೆ ದೇಶಕ್ಕೆ ಕಳ್ಸಕ್ಕೆ, ಇದೆಲ್ಲ ಆಯಿತು. ಸರ್, ಈಗ ನಿಮಗೆ ಅಂತ ಒಂದು ತಂಡ ಅಂದರೆ ಲೈಕ್ ಈ ನಮ್ಮ ಆದಿವಾಸಿಗಳ ಈ ಒಂದು ಏನು ಏರೋ ಆಯಿಲ್ ಇದೆ ಇದನ್ನು ಜಗತ್ತಿಗೆ ಮುಟ್ಟಿಸುವಂಥ ಕೆಲಸವನ್ನು ಜಗನ್ ಅನ್ ಟೀಮ್ ಮಾಡ್ತಿದೆ. ಅವ್ರು ಕೂಡ ಅಲ್ಲಿ ನಮ್ಮ ಜೊತೆ ಇದ್ದಾರೆ. ಜಗತ್ತಿಗೆ ಜಗನ್ ಅವರು ಮುಟ್ಟಿಸ್ಬೇಕು ಅಂತ ಹೊರಟಿದ್ದಾರೆ. ಏನ್ ಕತೆ ಇದು ಸರ್? ಅವ್ರು ಹೇಳಿದ್ರು ನಿಮ್ಗೆ ನಾವೇ ಸಹಾಯ ಮಾಡ್ತೀನಿ, ದೇಶದ ಯಾವ್ಯಾವ ಕೋಣೆ ಕೋಣೆನಲ್ಲಿ ತಲುಪಿಸ್ಕೊಡ್ತೀನಿ, ನಿಮ್ಗೆ ಹೆದರೋ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಟೀಮ್ ಅವ್ರಿಗೆ ನಾನು ಹೇಳಿಬಿಟ್ಟೆ, ನೀವೇ ನಮ್ಗೆ ಕಾಪಾಡಿ, ನಾವು ತಾತ ಮುತ್ತಾತ ಕಾಲದು ಇದು ಮಾಡಿದ ಪದಾರ್ಥ ಎಲ್ಲ ಕಡೆ ಸಪ್ಲೈ ಮಾಡೋಕೆ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೋಸ್ಕರ ಇವರು ನಮ್ಮ ಜೊತೆಯಲ್ಲಿ ಬಂದು ಹೇಳಿದ್ರು, ನಿಮ್ಗೆ ಬೇಕಾದ್ರೆ ನಿಮ್ಗೆ ಎಲ್ಲ ಕೋಣೆ ಕೋಣೆಯಲ್ಲಿ ತಪ್ಪಿಸ್ಕೊಡ್ತೀನಿ. ಆದ್ರೆ ಸಹಾಯ ಮಾಡೋಕೆ ಅವ್ರು ನಿಂತ್ಕೊಂಡವ್ರೆ. ಎಸ್, ನಿಮ್ಗೆ ಹೆಂಗ್ ಗೊತ್ತಾಯ್ತು ಜಗದೀಶ್ ಇದು? ಸರ್, ಆ್ಯಕ್ಚುಲಿ ನನಗೆ ನಮ್ಮ ಚಿಕ್ಕಪ್ಪವ್ರ ಕಡೆಯಿಂದ ಈ ಥರ ಒಂದು ಆದಿವಾಸಿ ಜನಗಳ್ದಿದೆ, ರಿಸಲ್ಟ್ ತುಂಬ ಚೆನ್ನಾಗಿದೆ, ನಾವು ಯೂಸ್ ಮಾಡಿದ್ವಿ ಮನೇಲೆಲ್ಲ ಅಂತ ಅಂದರು. ಸೊ ಅದಾದ ನಂತರ ನಾನು ತರಿಸ್ಕೊಂಡು ನಾವೆಲ್ಲ ಯೂಸ್ ಮಾಡಿದ್ಮೇಲೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬಂತಿದ್ರಲ್ಲಿ ನನಗೆ. ಸೊ ಹಂಗಾಗಿ ನಾನು ಯಾಕೆ, ನಮ್ಮ ತಂಡ ಇದೆ, ನಮ್ಮದೇ ಒಂದೊಂದು ತಂಡ ಇದೆ, ನಮ್ಮ ತಂಡದಿಂದ ನಾವು ಯಾಕೆ ಇವತ್ತು ಎಲ್ಲ ಕಡೆ ತಲುಪಿಸೋ ಒಂದು ವ್ಯವಸ್ಥೆ ಮಾಡಬಾರ್ದು, ಪ್ರತಿ ಕಡೆ ಎಲ್ಲರಿಗೂ ಸಿಗೋಂಥ ವ್ಯವಸ್ಥೆ. ಯಾಕಂದರೆ ಇವತ್ತು ಗೊತ್ತಿರೋ ಹಾಗೆ ಮನೆಯಲ್ಲಿ ಒಬ್ಬರು ಇಬ್ಬರಿಗೆ ಈ ಸಮಸ್ಯೆ ಇದ್ದೇ ಇದೆ ಸರ್, ತಲೆ ಕೂದಲುದ್ರೋದು, ಮತ್ತು ಡ್ಯಾಂಡ್ರಫು, ಮತ್ತು ಏನೇನು ಸಮಸ್ಯೆ ಆಗಿರ್ಬೋದು, ತಲೆನೋವು, ಕಣ್ಣೂರಿ, ಈ ಥರದವೆಲ್ಲ ಕಂಟ್ರೋಲಿಗೆ ಬರ್ತದೆ ಇದರಲ್ಲಿ ಅನ್ನೋದು. ಹಾಂ ಸರ್, ಕೇವಲ ಸಮಸ್ಯೆ ಇದ್ರೆ ಅಲ್ಲ, ಸಮಸ್ಯೆನೂ ಬರಲ್ಲ ಅನ್ನೋದೊಂದು ಖುಷಿ ನಾನು. ಹೌದು, ಏನಾಗುತ್ತೆ ಅಂದರೆ ಆಹಾರವೇ ಔಷಧಿ ಆಗಬೇಕು, ಔಷಧಿ ಆಹಾರ ಆಗಬಾರ್ದು ಅಂತ. ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಆದ್ಮೇಲೆ ಹಾಕೊಂಡ್ರೆ ಏನಾಗುತ್ತೆ, ಕೊರಗಿರುತ್ತೆ, ಉದ್ರೋಬಿಟ್ಟಿದ್ದಲ್ಲಪ್ಪ ಬರುತ್ತೋ ಇಲ್ವೋ ಅಂತ. ಬರಕ್ಕೆ ಮೊದಲೇ ಹಾಕೋಬಿಟ್ರೆ ಏನಾಗುತ್ತೆ, ನೆಮ್ಮದಿರುತ್ತೆ. ಸೊ ಇವ್ರು ಅದನ್ನ ಹೇಳ್ತಿದ್ದಾರೆ. ಸರ್, ಈಗ ನೀವಾಗಲೇ ಹೇಳಿದ್ರಿ, ಈಗ ಕೂದಲು ಕಂಪ್ಲೀಟ್ ಉದ್ರೋಗಿರುತ್ತೆ, ಅವ್ರಿಗೆ ಕಂಪ್ಲೀಟ್ ಬರುತ್ತಾ ಇದು? ಸರ್, ಇದು ಫುಲ್ ತಾಯಿ ಹೊಟ್ಟೆಯಿಂದ ಗರ್ಭಕೋಶದ ಬಾಣಲಿ ಬರ್ತದಲ್ಲ, ಅದಕ್ಕೂ ಕೂದಲು ಬರಲ್ಲ. ಯಾಕಂದ್ರೆ ಸ್ವಂತ ಟಕ್ಲ ಇರ್ತದೆ ಅದು, ಬಾಣಲಿ ಇರ್ತದೆ. ಇದು ಕೂದಲು ಇದ್ದು ಕೂದಲು ಹೊಂಟೈತಲ್ವಾ ಸರ್, ಪುನಃ ಅಲ್ಲಿಂದ ಕೂದಲು ಬರ್ತದೆ ಸರ್. ಅಲ್ಲಿಂದ ಕೂದಲು ಬರುತ್ತೆ, ಅದರಲ್ಲಿ ಎಕ್ಸ್ಟ್ರಾ ಬರಲ್ಲ. ಎಲ್ಲಿ ಹೋಯ್ತು ಅಲ್ಲೇ ಕೂದಲು ಬರ್ತದೆ. ಅಲ್ಲೇ ಬರ್ತದೆ ನೋಡಿ, ಏ 100% ಕೂದಲು ಬಂದ್ಬಿಡುತ್ತೆ ನಮ್ದು ಪ್ರಾಡಕ್ಟ್ ಅಂತ ಇವ್ರು ಹೇಳ್ತಿಲ್ಲ. ಅವ್ರಿಗೆ ಏನಾರ ಉದ್ರೋಗಿದ್ರೆ ಬರುತ್ತೆ. ಮೊದ್ಲಿಂದ ಅವ್ರಿಗೆ ಕೌಟುಂಬಿಕವಾಗಿ ಯಾರು ಜೀನ್ಸ್ ಪ್ರಕಾರ ಬಂದ್ಬಿಟ್ಟೈತೆ ಅಂದ್ರೆ ಅಂತವ್ರಿಗೆಲ್ಲ ಆಗಲ್ಲ, ಅವತ್ತೇ ಉದ್ರೋಗಿದೆ ಅಂತಂದ್ರೆ ಆಗಲ್ಲ.
ಯಾರಿಗೆ ಕೂದಲಿದ್ದು ಉದುರೋಗಿದೆ ಅವ್ರಿಗೆ ಆಯಿಲ್ ಅಪ್ಲೈ ಮಾಡಿದ್ರೆ ಬರುತ್ತೆ ಅಂತ. ಇದು ನಾನಾಗಲೇ ಹೇಳಿದೆ, ನಾಟಿ ಈರುಳ್ಳಿ, ಕರಿಬೇವು ಮತ್ತು ಗುಲಾಬಿ ಹೂವು ಸೇರಿದಂತೆ ಭಾಳಷ್ಟು ಸಸ್ಯಗಳು, ಮರದ ತೊಗಡ್ರೆ, ಬೇರು ಎಲ್ಲವನ್ನೂ ಹಾಕಿದಂತ ತಯಾರು ಮಾಡಿದ್ದಾರೆ. ಭಾಳ ಖುಷಿಯಾಯಿತು, ಯಾಕೆಂದರೆ ನಮ್ಮ ಆದಿವಾಸಿ ಜನಗಳು ಕಾಡು ಮೇಡು ಅಲ್ಲದು ಅಲ್ಲಿ ಸಿಗುವಂಥ ಪದಾರ್ಥಗಳನ್ನ ತಗೊಂಡು ಅದನ್ನ ಜೀವನ ಮಾಡ್ತಾರೆ, ಮಾಡ್ತಿದ್ದಾರೆ. ಅದೇ ಒಂದು ಖುಷಿ, ರೀಚ್ ಮಾಡಿಸ್ಬೇಕು ಅನ್ನೋದು ಇದೆಯಲ್ಲ ಜಗನ್, ವಂಡರ್ಫುಲ್. ಯಾಕಂದ್ರೆ ಇವತ್ತು ಸಾಕಪ್ಪ, 10 ಗಂಟೆಯಿಂದ ನಮ್ಮ ಡ್ಯೂಟಿ ಮಾಡ್ಕೊಳ್ಳೋಣ, ನಾನು ನೆಮ್ಮದಿ ಆಗಿರೋ ಅನ್ನೋ ಜನಗಳ ನಡುವೆ ನೀವು ಯಾವ್ದೊಂದು ಸಾಹಸ ಕೈ ಹಾಕಿದಿರಿ. ಖಂಡಿತ ಸರ್. ಇವ್ರ ವಿಡಿಯೋ ನಾನು ನೋಡಿದೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಜಗನ್, ಫೇಸ್ಬುಕ್ ಅಲ್ಲಿ ಇವ್ರದ್ದು ವಿಡಿಯೋ ತುಂಬಾ ವೈರಲ್ ಆಗ್ತಿತ್ತು, ಎಲ್ಲ ಇವ್ರ ಮಕ್ಕಳೆಲ್ಲ ಸೇಮ್ ನಾನು ಏನು ಮಾತಾಡಿದ್ವಿ ಹಂಗೆ ಹೌದಲ್ಲ ಅಂತ. ಅದಾದ್ಮೇಲೆ ಭಾಳಷ್ಟು ಜನ ಕಾಲ್ ಮಾಡಿರ್ಬೇಕು ಅನ್ಕೋತೀನಿ, ತುಂಬಾ ಜನ ಕಾಲ್ ಮಾಡಿದ್ದಾರೆ. ಎಸ್ ಈಗ ನೀವು ಕೈ ಜೋಡಿಸಿದಿರಿ, ನೀವು ಒಳ್ಳೇದಾಗ್ಲಿ. ಯಾಕಂತಂದ್ರೆ ಒಂದು ಒಳ್ಳೆ ವಿಷಯ ಹೇಳಕ್ಕೆ ಯಾವ್ದೇ ಇಂಜರಿಕೆ ಇರುವ, ಖಂಡಿತ. ಈ ಆದಿವಾಸಿ ಜನಗಳು ಏನಿದಾರಲ್ಲ ಇವರೆಲ್ಲ ನಮ್ಮ ಕರ್ನಾಟಕದ ಹೆಮ್ಮೆಯ ನಮ್ಮ ಕಾಡು ಪ್ರದೇಶದಲ್ಲಿ ಇರ್ತಕ್ಕಂತ, ನಮ್ಗೆ ಗೊತ್ತಾ ಇಲ್ಲ ಇದ್ರಿಂದ ಏನು ಉಪಯೋಗ ಅಂತ. ಈ ಸಸಿಯಿಂದ ಏನು ಉಪಯೋಗ ನಮ್ಗೆ ಗೊತ್ತಿಲ್ಲ, ಇವ್ರಿಗೆ ಏನೋ ಒಂದು ಗೊತ್ತು. ಹೌದು, ಆ ಕಡ ಯಾವುದೋ ಹೂ ಬಿಟ್ಟಿರೋ ಅದರಲ್ಲಿಂದ ಲಾಭ ಅಂತ ಇವ್ರಿಗೆ ಗೊತ್ತು. ಸೊ ಹಾಗಾಗಿ ಒಂಥರ ಇವರೆಲ್ಲ ನಮಗೆ ವಿಕಿಪೀಡಿಯಾ ರೀತಿ. ಸೊ ಅದನ್ನ ಉಳಿಸ್ಕೋಬೇಕು, ಆ ಉಳಿಸಿ ಬೆಳೆಸುವಂತ ಕೆಲಸ ನೀವು ಮಾಡ್ತಿದ್ರಿ, ಒಳ್ಳೇದಾಗ್ಲಿ ನಿಮ್ಗೆ. ಇನ್ನೊಂದು ಏನು ಗೊತ್ತಾ ವಿಷಯ, ಯಾಕಂದ್ರೆ ನಾವು ಇದನ್ನ ಈ ತರದ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಟ್ರೇಡ್ ಮಾರ್ಕ್ ಆಗುವಂತ ಒಂದು ವಸ್ತುಗಳನ್ನ ಮತ್ತೆ ಜನಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಕರ್ತವ್ಯ ನಮ್ದು. ಈ ಹಿಂದೆ ನಾನು ಬರಕ್ ಮುಂಚೆ ನಿಮ್ ಪರಿಚಯ ಆಗಿತ್ತು, ನಾನು ಬಂದ್ಮೇಲೆ ಪರಿಚಯ ಆಗ್ತದೆ ಅಂತ ಹೇಳ್ತಿಲ್ಲ. ಆದ್ರೆ ಯಾರ್ಯಾರಿಗೆ ಮುಟ್ಟಿಲ್ಲ, ಯಾರ್ಯಾರು ಗೊತ್ತಿಲ್ಲ, ಅವರೆಲ್ಲರೂ ಕೂಡ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ತಲುಪಿಸಿ. ನೀವು ಡೈಲಿ ಸರ್ ಇದು ಎಷ್ಟಾಗುತ್ತೆ, ಅರ್ಧ ಲೀಟ್ರು? ಅರ್ಧ ಲೀಟರ್ ಸರ್ ಒಂದೂವರೆ ಸಾವಿರ ಆಗ್ತದೆ ಸರ್. ಒಂದೂವರೆ ಸಾವಿರ ಆಗುತ್ತೆ. ಈಗ ಎಷ್ಟು ತಿಂಗಳು ಬರುತ್ತದು? ಮೂರು ತಿಂಗಳು ಬರುತ್ತೆ ಸರ್. ಮೂರು ತಿಂಗಳು ಬರುತ್ತೆ, 90 ದಿನ ಬರುತ್ತೆ. ನಿಮಗೆ ಒಂದೂವರೆ ಸಾವಿರ 90 ದಿನ ಅಂತ ನೀವು ಲೆಕ್ಕ ಹಾಕೊಂಡ್ರೆ ಏನಾಗುತ್ತೆ, ನೀವೆಲ್ಲ ಮೂರು ಎಷ್ಟು ದಿನಕ್ಕೆ ಒಂದ್ಸರಿ ಯೂಸ್ ಮಾಡ್ಬೇಕು ಇದನ್ನ? ಮೂರು ದಿನಕ್ಕೆ ವಾರಕ್ಕೆ ಮೂರು ಸಲ ಮಾಡ್ಬೋದು. ವಾರಕ್ಕೆ ಮೂರು ಸರಿ ಮಾಡ್ಬೋದು. ನೀವೇನಾದ್ರು ಕೂದಲು ಉದುರೋಗ್ಬಿಟ್ರೆ ಕೂದಲು ವೈಟಾರ ಬಣ್ಣ ಹೊಡ್ಕೊಳಕ್ ದುಡ್ಡು ಖರ್ಚು ಮಾಡ್ಬೇಕಲ್ಲ, ಅದ್ರ ಬದಲು ಇದು ಹಾಕೊಂಡ್ರೆ ಟ್ರಾನ್ಸ್ಪರೆಂಟ್ ಮಾಡೋದು ಖರ್ಚು ಮಾಡ್ಬೇಕು. ಕೂದಲು ಉದುರೋದ್ಮೇಲೆ ನೀವು ಮತ್ತೆ ನಾಟಿ ಮಾಡಿಸ್ಬೇಕಲ್ಲ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕು ಸರ್. ಇದು ಸಮಸ್ಯೆ ಇರಲ್ಲ ಸರ್, ನಿಮ್ಗೆ ಜಾಸ್ತಿ ಕೂದಲು ಈಗ ಇದೆ, ಈಗ ಸ್ವಲ್ಪ ಸ್ವಲ್ಪ ವಾರಕ್ಕೆ ಒಂದ್ಸಲಿ ತಿಂಗಳಿಗೆ ಎರಡ್ ಸಲ ನೀವು ಯೂಸ್ ಮಾಡ್ಕೊಂಡಿದ್ರೆ ಯಾವಾಗ ಕೂದಲು ಉದುರು ಹೋಗಲ್ಲ. ಫುಲ್ ಉದ್ರು ಹೋಗಿ ಕಷ್ಟಪಟ್ಟು ಪುನಃ ಬೆಳೆಸೋದು ಚೆನ್ನಾಗಿಲ್ಲ ಸರ್. ಕೂದಲು ಇರಿದ ಮೇಲೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಇರ್ಬೇಕು, ತುಂಬಾ ಖುಷಿಯಾಗಿ ಕೂದಲು ಇರ್ತದೆ. ಇವರು ಬೆಳೆ ಹಾಳಾದ್ಮೇಲೆ ನೀವು ಅದಕ್ಕೆ ಆರೈಕೆ ಮಾಡಬೇಡಿ, ಬೆಳೆ ಚೆನ್ನಾಗಿದ್ದಾಗ್ಲೇ ಆರೈಕೆ ಮಾಡಿ. ಅಂದ್ರೆ ನಿಮ್ ಕೂದಲು ಚೆನ್ನಾಗಿದ್ದಾಗ್ಲೇ ಎಣ್ಣೆ ಹಾಕಿ ಕೂದಲು ಚೆನ್ನಾಗಿರುತ್ತೆ. ಉದ್ರೋದ್ಮೇಲೆ ಹಾಕ ಸರಿ ಹೋಗುತ್ತಿಲ್ಲ ಅಂತಲ್ಲ, ಬಟ್ ಆ ಉದ್ರೋಯ್ತಲ್ಲ ಅಂತ ಕೊರಗ್ ಬಿಡ್ತಿರಲ್ಲ, ಬೇಜಾರು ಮಾಡ್ಕೋತಿರಲ್ಲ, ಲೇಟ್ ಆಗಿ ಬರುತ್ತದೆ. ಈಗ್ಲೇ ಹಾಕೋಬಿಟ್ರೆ ಎಲ್ಲರೂ ಈಗಲೇ ಅಪ್ಲೈ ಮಾಡಕ್ ಶುರುವಾದ್ರೆ, ನೀವು ಬೇರೆ ಬೇರೆ ನಿಮ್ಗೆ ಬಹುರಾಷ್ಟ್ರೀಯ ಕಂಪ್ನಿಗಳ ಆಯಿಲ್ ಹಾಕೊಂಡು ಅವರೆಲ್ಲ ಯಾರು ಅಂಬಾಸಿಡರ್ ಬರ್ತಾರೆ, ಕೋಟ್ ರೂಪಾಯಿ ಇಸ್ಕೊಂಡು ಅವ್ರಿಗೆ ಈ ಆಯಿಲ್ ಬಳಸಿ ಈ ಆಯಿಲ್ ಬಳಸಿ ಅಂತ, ಈ ಥರದ್ದು ಏನೂ ಇಲ್ಲ ಇಲ್ಲಿ. ಇವ್ರ ಮಕ್ಕಳೇ ಅಂಬಾಸಿಡರು, ಇವ್ರ ಮಗಳೇ ಅಂಬಾಸಿಡರು. ಯಾಕಂದ್ರೆ ಆದಿವಾಸಿಗಳಿಗೆ ಗೊತ್ತು ಯಾವ ಬೇರು, ಯಾವ ಹೂವು, ಯಾವ ಎಲೆ, ಏನು ಶಕ್ತಿ ಐತೆ ಅಂತ. ಅದೆಲ್ಲವದರ ಶಕ್ತಿ 108 ರೀತಿಯ ಪದಾರ್ಥಗಳನ್ನ ಹಾಕಿ ತಯಾರು ಮಾಡಿದ್ದಾರೆ. 36 ರೀತಿಯ ತೊಕಟೆ ಇವೆಲ್ಲ ಸೇರಿ ಆ ಪೌಡರ್ನ ಕೂಡ ನೀವೆಲ್ಲ ಹಾಕೋದೆಲ್ಲ ನೋಡಿದ್ರಿ. ಸೊ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸಿದ್ದೀನಿ. ಫೈನಲಿ ಏನಾರು ಹೇಳಿದ್ದೀಯ ಜನಕ್ಕೆ, ನೀವು ಜನಕ್ಕೆ ಏನು ಹೇಳ್ತೀರಿ? ಚೆನ್ನಾಗಿ ಆಗ್ತದೆ ಸರ್, ಸಪೋರ್ಟ್ ಮಾಡಿ, 100% ಗ್ಯಾರಂಟಿ ಆಗುತ್ತೆ, ಎಲ್ಲರಿಗೂ ಪಬ್ಲಿಸಿಟಿ ಆಗ್ಬೋದು. ನೀವು ಜಗನ್ ಏನು ಅಪೀಲ್ ಮಾಡ್ತೀರಿ ಜನಕ್ಕೆ? ಸರ್ ಖಂಡಿತ ಒಂದು ಉತ್ತಮ ಪ್ರಾಡಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಆದಿವಾಸಿಗಳು ಮಾಡಿರೋಂಥ ನ್ಯಾಚುರಲ್ ಪ್ರಾಡಕ್ಟ್, ಇದನ್ನು ಉಪಯೋಗಿಸೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ಆರಾಮಾಗಿ ಉಪಯೋಗಿಸ್ಬೋದು. ಸೈಡ್ ಎಫೆಕ್ಟ್ ಅಂತ ಸೈಡ್ ಪ್ರಾಬ್ಲಮ್ ಬರಲ್ಲ, ಸೈಡ್ ಎಫೆಕ್ಟ್ ಬರಲ್ಲ, ತಲೆನೋವು ಬರಲ್ಲ, ತಲೆನಲ್ಲಿ ಸೀತೆ ಭಾರ ಇದ್ರೂ ಕ್ಲಿಯರ್ ಆಗ್ತದೆ. ಎಸ್ ಏನಿಯ, ನನಗೆ ನಾನು ನಿಮ್ಮನ್ನ ಒಂಥರ ಸೆಲೆಬ್ರಿಟಿಗಳು ಥರ ಬಿಟ್ಟಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ನೀವು ನಿಮ್ಮ ಮಕ್ಕಳೆಲ್ಲ ನಿಂತ್ಕೊಂಡು ಒಂದು ಕಡೆ ಮಾತಾಡಿದ್ದು ನಾನು ನಿಮ್ಮನ್ನು ನೋಡಿ ಭಾಳ ಖುಷಿಯಾಯಿತು. ನಾನಲ್ಲಿ ನೋಡಿದಾಗ ಅದನ್ನು ಪರಿಶೀಲನೆ ಮಾಡಬೇಕು, ನೋಡಬೇಕು ಅನಿಸ್ತು. ಹಾಗಾಗಿ ನಾನು ನೇರವಾಗಿ ಇಲ್ಲಿ ಬಂದೆ, ಇಲ್ಲಿಗೆ ಬಂದು ಸರ್ನು ಕೂಡ ಭೇಟಿಯಾದೆ. ಈ ಸಂದರ್ಭದಲ್ಲಿ ಜಗನ್ ಅವರು ಈ ಕೆಲಸ ಕೈ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ ಒಂದೊಳ್ಳೆ ಪ್ರಾಡಕ್ಟ್ನ ನಮ್ಮ ಆದಿವಾಸಿಗಳ ಈ ಒಂದು ವಿಚಾರವನ್ನು ಜಗತ್ತಿಗೆ ತಿಳಿಸೋಕೆ ಜಗನ್ ಮುಂದಾಗಿದ್ದಾರೆ. ಜಗನ್ ಅಂಡ್ ಟೀಮ್ಗೆ ಒಳ್ಳೇದಾಗಲಿ, ಮತ್ತೆ ವಿಷಯ ತಿಳಿಸಂತ ನಿಮ್ಮ ಚಿಕ್ಕಪ್ಪನ ಕೂಡ ಒಳ್ಳೇದಾಗಲಿ. ಯಾಕಂದರೆ ಒಂದು ವಿಷಯ ಯಾರ್ಯಾರದ ಮೂಲಕ ತಲುಪುತ್ತೆ, ಈ ಒಂದು ತಂಡ ನಮ್ಮ ಮೈಸೂರು ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಹುಣಸೂರಿನ ಆದಿವಾಸಿಗಳ ಈ ಒಂದು ಏನು ಆದಿವಾಸಿ ನೀಲ ಹೇರ್ ಆಯಿಲ್ ಏನಿದೆಯಲ್ಲ, ಇದನ್ನು ಮನೆ ಮನೆಗೆ ತಲುಪಿಸೋ ಕೆಲಸವನ್ನು ಮಾಡಿ. ಯಾಕಂದರೆ ಒಂದೊಳ್ಳೆ ವಿಚಾರವನ್ನು ತಲುಪಿಸಲು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇನೆ. ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ವಿಡಿಯೋನ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.